ಮನಸ್ಸಿನ ಅಚ್ಚ ಕನ್ನಡಿಗರ ನೆಚ್ಚಿನವರು, ಕಲೆ ಕಲಾವಿದರ ತವರು, ನಮ್ಮ ಮಂಡ್ಯದ ಎಸ್ ಚಾನಲ್ ಅವರು ಆಯೋಜಿಸಿರುವ ಅಂಬಿ ನೆನಪಿನ ಹಾಡುಬಾ ಕೋಗಿಲೆ ಸೀಸನ್ 3ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮತ್ತು ನಿಮ್ಮೆಲ್ಲರಿಗೂ ದಸರಾ ಮತ್ತು ಆಯುಧ ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಯ್ಯೋ, ಯಾರದು ಹೊಸ ಮುಖ ಅಂತ ನೋಡ್ತಾ ಇದ್ದೀರಾ? ನಾನು ಮಂಡ್ಯದ ಮಗಳು ಕೀರ್ತನಾ. ಓಕೆ, ಯಾರಪ್ಪ ಇಷ್ಟೊಂದು ಬಂದು ತುಂಬ ಜಾಸ್ತಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಕೀರ್ತನಾ ಅಂತ ಹೇಳ್ಕೊಂಡಾಯ್ತು. ಕೇಬಲ್ ಚಾನೆಲ್ನ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ರಿಯಾಲಿಟಿ ಶೋ ಅಂತ ಮಾಡ್ತಾ ಇರೋದು. ಈಗಾಗಲೇ 2 ಸೀಸನ್ನ ಸತತವಾಗಿ ಅದ್ಧೂರಿಯಾಗಿ ಮಾಡಲಾಗಿದೆ. ಈಗ 3ನೇ ಸೀಸನ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ದಸರಾ ಹಬ್ಬದ ದಿನನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ವರ್ಷನೂ ನಾವು ದಸರಾ ಹಬ್ಬದ ದಿನನೇ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ನಾವು ಯಾವುದೇ ಶುಭ ಕಾರ್ಯ ಮಾಡೋಕ್ಕೆ ಮುಂಚೆ ಹಿಂದೂ ಸಂಪ್ರದಾಯದ ಪ್ರಕಾರ ದೇವ್ರಿಗೆ ನಾವು ಪೂಜೆನ ಸಲ್ಲಿಸ್ಬೇಕು ಅಲ್ವಾ? ಸೊ ಇವತ್ತು ದಸರಾ ಹಬ್ಬ ಆಗಿರೋದ್ರಿಂದ ಫಸ್ಟು ನಾವೆಲ್ಲ ಇವತ್ತಿನ ಎಪಿಸೋಡನ್ನು ದೇವ್ರಿಗೆ ಅರ್ಪಿಸೋಣ. ಯಾವ ದೇವ್ರಿಗೆ? ಚಾಮುಂಡೇಶ್ವರಿಗೆ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬಂದಿರೋರನ್ನೆಲ್ಲ ವೆಲ್ಕಮ್ ಮಾಡ್ಬೇಕು ತಾನೇ? ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಂತೂ ನಾನಂತೂ ತುದಿಗಾಲಲ್ಲಿ ನಿಂತಿದ್ದೀನಿ. ನಾನು ನಿಂತರೆ ಸಾಕಾಗುತ್ತಾ? ಬಂದಿರೋರೆಲ್ಲ ಕೂತ್ರೆ ತಾನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಸೊ ಕೇಂದ್ರ ಬಿಂದು ಆಗಿರುವಂತಹ ನಮ್ಮೆಲ್ಲ ಪುಟಾಣಿಗಳಿಗೆ ಹಾರ್ಟ್ಲಿ ವೆಲ್ಕಮ್. ಈ ಮಕ್ಕಳು ಹಾಡಿದ್ದನ್ನು ಸರಿ ತಪ್ಪುಗಳನ್ನ ತಿದ್ದೋಕ್ಕೋಸ್ಕರ ನಮ್ಮ ಜೊತೆ ಗುರುಗಳಿದ್ದಾರೆ. ಮೊದಲನೇದಾಗಿ, ಚಿಕ್ಕ ಮಗಳೂರ ಓ ಚಿಕ್ಕ ಮಲ್ಲಿಗೆ, ಅದು ರಶ್ಮಿ ಮ್ಯಾಮ್. ನಿಮ್ಗೆಲ್ಲರಿಗೂ ಆಗಲೇ ಗೊತ್ತಿದೆ. ಸೊ ಪ್ಲೀಸ್ ವೆಲ್ಕಮ್ ರಶ್ಮಿ ಮ್ಯಾಮ್. ಹಾಗೂ ಅತಿಥಿ ತೀರ್ಪುಗಾರರಾಗಿ DCC ಬ್ಯಾಂಕ್ನ ಉದ್ಯೋಗಿ ಮತ್ತು ಚಲನಚಿತ್ರ ಕಿರುತೆರೆಯಲ್ಲಿ ನಟಿಸಿರುವ ಮಹಾಲಕ್ಷ್ಮಿ ಮ್ಯಾಮ್ ಕೂಡ ಆತ್ಮೀಯವಾದ ಸ್ವಾಗತ. ಓಕೆ, ಎಲ್ಲರನ್ನೂ ವೆಲ್ಕಮ್ ಮಾಡಾಯ್ತು. ಮಕ್ಕಳು ಹೇಗೆ ಆಡ್ತಾರೆ ಅನ್ನೋದನ್ನು ನೀವು ನೋಡೋಕ್ಕೆ ಕಾಯ್ತಾ ಕೂತಿದ್ದೀರಾ, ನಾನು ಕೂಡ ಕಾಯ್ತಾ ಇದ್ದೀನಿ. ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಈಗ ಕಾರ್ಯಕ್ರಮ ಶುರು ಮಾಡೋಣ. ಕಾರ್ಯಕ್ರಮನ ಶುರು ಮಾಡೋಕ್ಕೆ ಮುಂಚೆ ಈಗಾಗಲೇ ಈ ವೇದಿಕೆಯಲ್ಲಿ ಹಾಡಿ ತುಂಬ ಎತ್ತರದಲ್ಲಿ ಬೆಳೆದು ಮತ್ತು ಈಗ ದೊಡ್ಡ ವೇದಿಕೆಯಲ್ಲಿ ಹಾಡ್ತಾ ಇದ್ದಾರೆ, ಹಾಡಿ ಮಂಡ್ಯದ ಹೆಸರಾಂತ ತಾರೆಯಾಗಿ ಮಿಂಚ್ತಾ ಇದ್ದಾರೆ. STV ಹಾಡುಬಾ ಕೋಗಿಲೆ Season 1 ಹಾಡಿದರು, ಈಗ ಜೀ ಕನ್ನಡದ ಸರಿಗಮಪ ಲಿಟಲ್ ಚಾನ್ಸ್ Season 16 ಹಾಡಿ ಅವರು ಈಗಾಗಲೇ ತುಂಬ ಪಾಪ್ಯುಲರ್ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮನ ಚಾಲನೆ ನೀಡೋಕ್ಕೋಸ್ಕರನೇ ರೋಹನ್ ಅವರು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಆಫ್ಟರ್ ಲಾಂಗ್ ಟೈಮ್ Season 1, ಈಗ Season 3 ಬಂದಿದ್ಯಾ, ಹೇಗನ್ಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇವ್ರ ಹಾಡೋ ಸ್ಟೈಲ್ ಸ್ವಲ್ಪ ವಿಭಿನ್ನವಾಗಿದೆ, ಅದಕ್ಕೆ ತುಂಬ ಕಾತುರವಾಗಿದ್ದೀನಿ ಎಲ್ಲರೂ ಹಾಡೋದು ನೋಡಬೇಕು ಅಂತ. ಕಾಯ್ತಾ ಇದೆಯಾ? ಆ ಮಕ್ಳಿಗೂ ಈ ಮಕ್ಳಿಗೂ ನಿನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ನೆನಪಾಗ್ತಾ ಇದೆಯಾ? ಹಾಂ ಹೌದು, ಹಾಗೆ ಕೆಲವ್ರು ಇಲ್ಲೇ ಇದ್ದಾರೆ, ತುಂಬ ಮಿಸ್ ಮಾಡ್ಕೊತ ಇದ್ದೀನಿ, ಹಾಗೆ ತುಂಬ ಖುಷಿ ಆಗ್ತಿದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಲ್ವಾ? ಖಂಡಿತ ಹೇಳಬೇಕು, ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಹಾಡಿ. ಓಕೆ, ಈಗ ನೀನು ಚೆನ್ನಾಗಿ ಹಾಡು, ಎಲ್ಲರಿಗೂ ಎನ್ಕರೇಜ್ ಮಾಡು. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.
ಬಾನಿಗೆ ಬಣ್ಣ ಹಚ್ಚ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿ ಕೇಳಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು. ಭೂಮಿಗೆ ಬೇಲಿ ಕಟ್ಟನಾಗಿರಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಆಗ್ಲೇ ಮಂಡ್ಯದ ಹುಡುಗಿರಲ್ಲ ನಿನ್ನ ಪ್ರೀತಿಸ್ತಾ ಇದ್ದಾರೆ. ದೊಡ್ಡ ಮಾತು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೊಡ್ಡ ಮಾತೇನಿಲ್ಲ, ನಾನೇ ಫಿದಾ ಆಗೋದೆ ನಿನ್ನ ಸಾಂಗ್ಗೆ. ಆಸಮ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಸಖತ್. ಸೊ ಮ್ಯಾಮ್ನ ಕೇಳೋಣ ಹೇಗಾಡ್ದೆ ಅಂತ. ರಶ್ಮಾ ಕೇಳಿದೆ ಅಂತ. ಅಯ್ಯೋ ಖುಷಿ ಆಯ್ತು ರೋಹನ್, ತುಂಬ ಇಂಪ್ರೂವ್ ಆಗಿದ್ಯಾ. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಏನಕ್ಕೆ ಹೇಳ್ಬಿಡ, ಯಾಕಂದರೆ ನಾನು ಯಾವ ಹಾಡಾಡ್ಬೇಕಾದ್ರು ಒರಿಜಿನಲ್ ಹಾಡ್ತಿದ್ದೆ, ಸುಮ್ಮನೆ ವಾಯ್ಸ್ ಟ್ರೈನ್ ಆಗ್ತಿತ್ತು ನಂದು. ನನಗೀಗ ಗೊತ್ತಾಗಲ್ಲ, ಯಾಕಂದರೆ ವಾಯ್ಸ್ ಹೊಡಿಬೇಕಾದ್ರೆ ನಂದು ತುಂಬ ಬದಲಾವಣೆಗಳಾಗುತ್ತೆ. ನಾನೇನು ಒರಿಜಿನಲ್ ಹಾಡ್ಕೊಂಡು ಹೋಗಿದ್ರೆ ನನ್ನ ವಾಯ್ಸು ಮುಂದೆ ಈ ಥರ ಚೆನ್ನಾಗಿರ್ತಿರ್ಲಿಲ್ಲ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕಂತ ನಾನು ಇಷ್ಟಪಡ್ತೀನಿ. ನನಗೆ ಯಾವುದೇ ಹಾಡು, ವೆಲ್ಕಮ್. ನನಗೆ ಯಾವುದೇ ಹಾಡಾಡಿದ್ರೂ ಒರಿಜಿನಲ್ ಹಾಡಲ್ಲ. ಆ್ಯಕ್ಚುಲಿ ಇದೂ ಅರ್ಧ ಮನೆ ಕಮ್ಮಿ ಮಾಡಿ ಹಾಡ್ತಿದ್ದೀನಿ. ಒರಿಜಿನಲ್ ಹಾಡಬಾರ್ದು ಅಂತ ನಾನು ಹೇಳ್ತಾ ಇರಲಿಲ್ಲ, ಆದರೆ ನಿಮ್ಮ ವಾಯ್ಸ್ ಕೆಪ್ಯಾಸಿಟಿ ಆ್ಯಂಡ್ ನಿಮ್ಮ ವಾಯ್ಸ್ ಐ ಮೀನ್ ಏನು ಯಾವ್ಯಾವಾಗ ಯಾವ್ಯಾವ ಥರ ಇರುತ್ತೆ ಸೀಸನ್ ವೈಸ್, ಸೊ ಆಗ ಅಟ್ಲೀಸ್ಟ್ ಸ್ವಲ್ಪನಾದರೂ ಕಡಿಮೆ ಅಥವಾ ಜಾಸ್ತಿ. ಏನಂದರೆ ನನ್ನ ವಾಯ್ಸ್ ರೇಂಜ್ ಇದೆ ಆ್ಯಕ್ಚುಲಿ, ಆದರೆ ನಾನು ಹಾಡಿದ್ರೆ ಕ್ರ್ಯಾಕ್ ಆಗಿ ಆಮೇಲೆ ಒಡಿಯೋ ವಾಯ್ಸಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ನಾನು. ಎಸ್ ಎಕ್ಸಾಕ್ಟ್ಲಿ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಯು ಆರ್ ವೆಲ್ಕಮ್. ತುಂಬ ಇಷ್ಟ ಆಯ್ತು ಈಗ ಎಕ್ಸ್ಪ್ರೆಷನ್ ಆಗಲಿ, ಆ ಹಸ್ಕಿ ವಾಯ್ಸ್ ಥರದ್ದಾಗಲಿ,
ಎಲ್ಲ ಎಲ್ಲ ಒಂಥರ ಈಗೇನು ಪಕ್ಕ 100% ಪರ್ಫಾರ್ಮರ್ ಆಗಿದೆಯಾ. ಸೊ ಹೀಗೆ ಇರಲಿ ನಿನ್ನ ಜರ್ನಿ, ತುಂಬ ಒಳ್ಳೆಯದಾಗಲಿ. ನಮ್ಮ ರೋಹನನ ಇನ್ನೂ ಒಳ್ಳೆ ಸ್ಟೇಜಲ್ಲಿ ಅವ್ರು ದೊಡ್ಡ ಮಟ್ಟದಲ್ಲಿ ನೋಡೋ ಹಾಗೆ ಆಗಲಿ ಅಂತ ಆಸೆ ಪಡ್ತೀನಿ. ಗುರುಗಳು ರಾಜೇಶ್ ಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಖಂಡಿತ ಅವ್ರಿಗೆಲ್ಲ ಹೇಳಲೇಬೇಕು. ಹಾಗೆ ನಂದು ವಿಶ್ವಾಸ ಅಷ್ಟೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಪುಟ. ಥ್ಯಾಂಕ್ ಯು ಮಹಾಲಕ್ಷ್ಮ. ಹಾಯ್ ರೋಹನ್. ಹಾಯ್ ಮ್ಯಾಮ್. ಈಗಾಗಲೇ ಒಂದು ಸ್ಟೆಪ್ ದಾಟಿ ನೆಕ್ಸ್ಟ್ ಸ್ಟೆಪ್ಪಿಂದನೂ ಬಂದಿದೆಯಾ, ಆಗಲೇ ಎಸ್ ಎಸ್ ಸಿನತ್ತೆ ಹೆಜ್ಜೆ ಇಟ್ಟಿದೆಯಾ, ಅದು ಹಾಗೆ ಸಾಗಲಿ, ನಿನ್ನ ಜರ್ನಿ ಹಾಗೆ ಇರಲಿ, ಒಳ್ಳೆಯದಾಗಲಿಪ್ಪ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ಮತ್ತೆ ಕೇಳ್ತಾ ಇದ್ದೀನಿ, ಫಸ್ಟ್ ಸೀಸನಲ್ಲಿ ಹಾಡಿದ್ದಕ್ಕೂ ಈಗ ಹಾಡಿದ್ದಕ್ಕೂ ಏನು ಡಿಫ್ರೆನ್ಸ್ ಇತ್ತು? ತುಂಬ ಕಲ್ತಿದ್ದೀನಿ ಅನಿಸ್ತಾ ಇದೆ, ತುಂಬ ಫಸ್ಟ್ ಸೀಸನ್ಗಿಂತ ಈಗ ಸ್ವಲ್ಪ ಡಿಫ್ರೆಂಟ್ ಫೀಲ್ ಇದೆ. ಯಾಕಂದರೆ ಅಭ್ಯಾಸ ಆಗಿದೆ ಅಲ್ವಾ, ಆಗಂದರೆ ತುಂಬ ಭಯ ಆಗ್ತಿತ್ತು, ಹಿಂಗಂದರೆ ತುಂಬ ಅಭ್ಯಾಸ ಆಗಿದೆ ಅಲ್ಲಿ ಸ್ಟೇಜಲ್ಲೆಲ್ಲ ಹಾಡು ಅಭ್ಯಾಸ ಆಗಿದೆ, ಈಗೇನು ಭಯ ಇಲ್ಲ, ಆ್ಯಕ್ಚುಲಿ ಈಗ ತುಂಬ ಡಿಫ್ರೆಂಟ್ ಆಗಿದೆ. ಇಷ್ಟ ಆಯ್ತಾ ವಾಪಸ್ ಬಂದಿದ್ದಕ್ಕೆ? ಅಫ್ಕೋರ್ಸ್ ಇಷ್ಟ ಆಗುತ್ತೆ. ಮ್ಯಾಮ್ನ ಮೀಟ್ ಮಾಡಿದ್ದು, ಹಳೆ ಫ್ರೆಂಡ್ಸ್ ಇಷ್ಟ ಆಗುತ್ತೆ. ಓಕೆ, ನಿನ್ನ ಜರ್ನಿ ಇದೇ ಥರ ಸಾಗಲಿ, ಇನ್ನು ದೊಡ್ಡ ದೊಡ್ಡ ಸ್ಟೇಜ್ಗೆ ಹೋಗಿ ಚೆನ್ನಾಗಿ ಹಾಡು. ಆಲ್ ದಿ ಬೆಸ್ಟ್. ಹಾಗೆ ನಿಮ್ಮ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಓಹೋ, ನನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯ್ತಂತೆ. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮೊದಲನೇ ಎಪಿಸೋಡ್ನ ಮೊದಲನೇ ಸ್ಪರ್ಧಿ ಯಾರು ಅಂತ ತಿಳ್ಕೊಳ್ಳೋಕೆ ಮುಂಚೆ ವೇದಿಕೆ ಮೇಲೆ ಕರೆದು ಬಿಡೋಣ, ಅವ್ರ ಬಾಯಿಂದನೇ ಅವ್ರ ಇಂಟ್ರಡಕ್ಷನ್ ತಿಳ್ಕೊಂಡ್ರೆ ಮಸ್ತ್ ಇರುತ್ತೆ. ಓಕೆ, ಮೊದಲನೇ ವ್ಯಕ್ತಿ ಬಾರಪ್ಪ, ಯಾರಂತ? ನಿಮ್ಮ ಹೆಸರು? ಸಂಜನಾ. ಸಂಜನಾ, ಹೆಸರನ್ನು ಸೂಪರ್ ಆಗಿದೆ. ಯಾವ ಹಾಡು ಹಾಡ್ಬೇಕಂತ ಇದ್ದೀರಾ? ಮಲ್ಲಿಗೆ ಬನದ. ಮಲ್ಲಿಗೆ ಬನದ. ಓಕೆ, ಚೆನ್ನಾಗಿ ಹಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶರಣು
ಚಾಮುಂಡಿ ಹೊಕ್ಕಲ ಮಕ್ಕಳ ಸಿರಿ ಚಾಮುಂಡಿ ತಾಯಿಯ ಪಾದಕ್ಕೆ ಜಯ ಜಯವೆನ್ನಿ ಮಲ್ಲಿಗೆ ಬನದ ಮಂಗಳ ಮೂರ್ತಿ ಚಾಮುಂಡಿಗೆ ಶರಣು ಮರಿ ಮರಿ ಬೆಳಗು ಶಿವಶಕ್ತಿ ಮೆರಗು ತೀರ ನೀರಿ ಬಂದಳು ತೀರ ನೀರಿ ಬಂದಳು ತೀರ ನೀರಿ ಬಂದಳು ಧನ್ಯವಾದಗಳು ಚಾಮುಂಡೇಶ್ವರಿಗೆ ಶರಣು ಶರಣು ಅಂತ ಒಳ್ಳೆ ಓಪನಿಂಗ್ ಕೊಟ್ಟಿದ್ಯಾ ಈ ಸೀಸನ್ಗೂ ನೀನು ಫಸ್ಟ್ ಸೀಸನಲ್ಲಿ ಹಾಡಿದ್ದೆ ಅಲ್ವಾ ಆ ಸೀಸನ್ಗೂ ಏನು ಡಿಫ್ರೆನ್ಸ್ ಕಾಣಿಸ್ತು ನಿನಗೆ ಸಂಗೀತ ಕಲ್ತಿದ್ದೀನಿ ಒಂದು ಸ್ವಲ್ಪ ಆಗ ಕಲ್ತಿರ್ಲಿಲ್ವಾ ಕಲ್ತಿರ್ಲಿಲ್ಲ ಅವಾಗ ಓಕೆ ಈಗ ಕಲ್ತಿದ್ಯಾ ಈಗ ಕಲ್ತಿದ್ದೀನಿ ಈಗ ಕಲ್ತು ಎಷ್ಟು ಇಂಪ್ರೂವ್ ಆಗಿದೆಯಾ ಅಂತ ನಮ್ಮ ಜಡ್ಜಸ್ ಕೇಳೋಣ ಫಸ್ಟ್ ರಶ್ಮಿ ಮ್ಯಾಮ್ ಹೇಗನ್ನಿಸ್ತು ಹಾಡಿದ್ದು ಸಂಜನಾ ಮ್ಯಾಮ್ ಹೇಳಿ ಹೇಗಿದೆಯಾ ತುಂಬ ಚೆನ್ನಾಗಿದ್ದೀನಿ ನೀವು ದಪ್ಪ ಆಗಿದೆಯಾ ಒನ್ ರೌಂಡ್ ಚೆನ್ನಾಗಿ ಹಾಡಿದೆ ಆಗನೂ ನಿನ್ನ ವಾಯ್ಸ್ ತುಂಬ ಮೆಲೋಡಿಯಸ್ ವಾಯ್ಸು ಈಗಲೂ ಅಷ್ಟೇ ಚೆನ್ನಾಗಿದೆ ಸಂಗೀತ ಕಲಿತಿದ್ದೀನಿ ಅಂತ ಹೊಸ ವಿಷಯ ಹೇಳಿದ್ಯಾ ಚೆನ್ನಾಗಿ ಹಾಡಿದೆ ಪುಟ್ಟ ಆದರೆ ಸಾಹಿತ್ಯ ಪ್ರತಿ ಸರಿನೂ ಪೂರ್ತಿ ಮಾಡ್ತಾ ಇರಲಿಲ್ಲ ಅಂದರೆ ಉಸಿರು ತಗೋತಾ ಇದ್ದೆ ಕೊನೆ ಅಕ್ಷರಗಳು ಯಾವುದನ್ನು ಹಾಡಲಿಲ್ಲ ನೀನೆಲ್ಲ ನುಂಗಿ ನುಂಗಿ ಉಸಿರು ತಗೋತಾ ಇದ್ದೆ ಅಲ್ವಾ ಅದನ್ನು ಕಂಟ್ರೋಲ್ ಮಾಡ್ಕೊ ಅಷ್ಟೇ ಇನ್ನೆಲ್ಲ ಚೆನ್ನಾಗಿತ್ತು ಹ್ಞೂ ಆಮೇಲೆ ಸೆಕೆಂಡ್ ಚರಣದಲ್ಲಿ ಅದೇನು ಆ ಅಂತ ಆಡ್ದಿಯಲ್ಲ ಅವ್ರು ಹಂಗೆ ಇರೋದೇ ಹಂಗ ಅಲ್ಲಿ ಆಡಿದಾರಂಗೆ ಅಲ್ಲಿ ಆಡಿದಾರಂಗೆ ಹಾಗೆ ಇದೆಯಾ ಓಕೆ ಓಕೆ ನಾನೇನೋ ಲಿರಿಕ್ಸ್ ಮರ್ತ್ಬಿಟ್ಟು ಆ ಅಂದೇನು ಅಂದ್ಕೊಂಡೆ ಇಲ್ಲ ಓಕೆ ಚೆನ್ನಾಗಿತ್ತು ಬಿಗಿನಿಂಗ್ ಚಾಮುಂಡೇಶ್ವರಿ ತಾಯಿ ಮೇಲೆ ಹಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಚಾಲನೆ ಕೊಟ್ಟಿದ್ಯಾ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಮಹಾಲಕ್ಷ್ಮಿ ಮ್ಯಾಮ್ ನಿಮ್ಗೆ ಹೇಗೆ ಅನಿಸ್ತು ಹಾಯ್ ಸಂಜನಾ ಹಾಯ್ ಮ್ಯಾಮ್ ತುಂಬ ಚೆನ್ನಾಗಿತ್ತಪ್ಪ ಅದು ಥ್ಯಾಂಕ್ ಯು ಮ್ಯಾಮ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಥ್ಯಾಂಕ್ ಯು ಓಕೆ ಕಮೆಂಟ್ಸ್ ಎಲ್ಲ ಕೇಳಿದ್ಯಾ ಏನೇನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪರ್ಫೆಕ್ಟಾಗಿ ಹಾಡ್ಕೊಂಡು ಬಾ ಈಗ ನಿನಗೆ ಸ್ಕೋರು ಸೀಕ್ರೆಟ್ ಸ್ಕೋರ್ ಆಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ಚೆನ್ನಾಗಿ ರೆಡಿ ಆಯ್ತು ಥ್ಯಾಂಕ್ ಯು ಈಗ ಇಷ್ಟು ಮಕ್ಕಳು ಹಾಡಿದ್ದನ್ನು ಕೇಳಿದ್ರಿ ಇನ್ನೊಬ್ಬರು ದೊಡ್ಡ ವ್ಯಕ್ತಿ ಅತಿ ಎತ್ತರದವರು ಸೇಮ್ ಅದೇ ಥರ ಏಜ್ನಲ್ಲೂ ದೊಡ್ಡವರು ನಮ್ಮ ಮುದ್ದಾದ ಅಮೂಲ್ ಬೇಬಿ ಅಮೂಲ್ಯ ಈಗ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಅಮೂಲ್ಯ ಪ್ಲೀಸ್ ಸೌಖ್ಯ ಶಾಂತಿ ನಮ್ಮ ದೇವನಿಯಲ್ಲಿ ಹುಡುಕಲಿ ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನಮ್ಮ ದೇವನಿಯಲ್ಲಿ ಹುಡುಕಲಿ ಚಂಡ ಉಂಡ ಮೈಶರನ್ನು ಕಂದ ಮಾತ ಕನಸು ನಮ್ಮ ಮನ ಮುತ್ತಿರುವ ಹೀನಗುನ ತಲೈಸು ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನಮ್ಮ ದೇವನಿಯಲ್ಲಿ ಹುಡುಕಲಿ ಮಪ್ಪು ಕೈದಿದೆ ಭಕ್ತಿ ಭಾವಕ್ಕೆ ಏಕ ಮಪ್ಪು ಕೈದಿದೆ ಶಕ್ತಿ ದೇವಿಯೇ ನಿಮಗೆ ಕರುಣೆ ಬಾರದೆ ಶಕ್ತಿ ದೇವಿಯೇ ನಿಮಗೆ ಕರುಣೆ ಬಾರದೆ ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನಮ್ಮದೇನು ಎಲ್ಲಿ ಹುಡುಕಲಿ ಚಂಡ ಮುಂಡ ಮೈಶರನ್ನು ಕಂದ ಮಾತ ಕರುಣಿಸು ಚಂಡ ಮುಂಡ ಮೈಶರನ್ನು ಕಂದ ಮಾತ ಕರುಣಿಸು ನಮ್ಮ ಮನ ಮುತ್ತಿರುವ ಈ ನಗುನ ತಲೈಸು ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನಮ್ಮ ದೇವನಿಯಲ್ಲಿ ಹುಡುಕಲಿ ಬಲಗೆ ಮನು ಸಿಲುಕಿದೆ ಆಸೆ ಅನ್ನುವ ಬಲಗೆ ಮನು ಸಿಲುಕಿದೆ ಹೀನಗುಣಕ್ಕೆ ದಾಸನಾಗಿ ನಂದು ಬಲ ಇದೆ ಹೀನಗುಣಕ್ಕೆ ದಾಸನಾಗಿ ನಂದು ಬಲ ಇದೆ ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನಮ್ಮ ದೇವನಿಯಲ್ಲಿ ಹುಡುಕಲಿ
ಚಂಡ ಉಂಡ ಮೈಶರನ್ನು ಕಂದ ಮಾತೆ ಕರೆಸಿ ನಮ್ಮ ಮನ ಮುತ್ತಿರುವ ಈ ನಗುನ ತಲೈಸಿ ತಪ್ಪಿದೆ ಮೋಹವೆನ್ನುವಾಗನು ತನು ತಪ್ಪಿದೆ ಮಾತೆಯನ್ನು ನನ್ನ ಮನವು ಮೌನ ಧರಿಸಿದೆ ಮಾತೆಯನ್ನು ನನ್ನ ಮನವು ಮೌನ ಧರಿಸಿದೆ ಚಂಡ ಉಂಡ ಮೈಶರನ್ನು ಕಂದ ಮಾತೆ ಕರೆನಿಸು ನಮ್ಮ ಮನ ಮುತ್ತಿರುವ ಈ ನಗುನ ತಲೈಸು ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನೆಮ್ಮದಿಯನ್ನು ಎಲ್ಲಿ ಹುಡುಕಲಿ ಚಂಡ ಮುಂಡ ಮೈಶರನ್ನು ಕಂದ ಮಾತೆ ಕರುಣಿಸು ನಮ್ಮ ಮನ ಮುತ್ತಿರುವ ಈ ನಗುನ ತಲೈಸು ಎಲ್ಲಿ ಹುಡುಕಲಿ ತಾಯಲ್ಲಿ ಹುಡುಕಲಿ ಸೌಖ್ಯ ಶಾಂತಿ ನೆಮ್ಮದಿಯನ್ನು ಎಲ್ಲಿ ಹುಡುಕಲಿ ಥ್ಯಾಂಕ್ ಯು ನನಗೆ ಸೆಕೆಂಡ್ ಫ್ಲೋರಲ್ಲಿ ಏನು ಕೆಲಸನೇ ಇಲ್ಲ ಬರೀ ಗ್ರೌಂಡ್ ಫ್ಲೋರಲ್ಲೇ ಕೆಲಸ ಬಾಕ್ಷಿ ಗ್ರೌಂಡ್ ಫ್ಲೋರ್ಗೆ ಹೋಗಲ್ಲ ಕೂತ್ಕೋ ಯಾರು ಹುಡುಕ್ತಾ ಇದ್ದೆ ಎಲ್ಲಿ ಹುಡುಕಲಿ ತಾಯಿ ಎಲ್ಲಿ ಹುಡುಕಲಿ ಅಂತ ಅದು ಸೌಖ್ಯ ಶಾಂತಿ ನೆಮ್ಮದಿ ಹುಡುಕ್ತಾಳೆ ನಿಮ್ಗೇನಪ್ಪ ಪ್ರಾಬ್ಲಮ್ಮು ಸೌಖ್ಯ ಶಾಂತಿ ನೆಮ್ಮದಿ ಏನು ಇಲ್ವಾ ಆಯ್ತಾ ಸಿಕ್ತಾ ಹುಡುಕಿದ್ದು ಹೋಗ್ಲಿ ಸಿಕ್ತಂತೆ ಮ್ಯಾಮ್ ಎಲ್ಲಿ ತೋರಿಸು ಕೊಡಲ್ವಾ ಬಿಡಿ ಶೇರ್ ಮಾಡ್ತಾಳೆ ತುಂಬಾ ಒಳ್ಳೆ ಹುಡುಗಿ ನಮ್ಮ ಅಮೂಲ್ಯ ಅಲ್ಲಪ್ಪ ಕೊಡ್ತಾಳೆ ಹಾಡ ಹೇಗೆ ಹೇಳ್ದಪ್ಪ ಈಗ ಚಿನಿ ಸೂಪರ್ ಆಗಿ ಹೇಳ್ದೆ ಸೂಪರ್ ಆಗಿ ಹೇಳಿದಾಳೆ ಕಮೆಂಟ್ಸ್ ಬೇಡವಾ ಹಂಗಾದ್ರೆ ಬೇಕು ಯಾರನ್ನ ಕೇಳೋಣ ರಶ್ಮಿ ಮ್ಯಾಮ್ ರಶ್ಮಿ ಮ್ಯಾಮ್ ಕಮೆಂಟ್ಸ್ ಹೇಳಿ ಮ್ಯಾಮ್ ಯಾಕಪ್ಪ ರಶ್ಮಿ ಮ್ಯಾಮೇ ಬೇಕು ಯಾಕೆ ಎಲ್ಲರು ಹೇಳ್ತಿದ್ರಲ್ಲ ಅಯ್ಯೋ ದೇವಾ ಎಲ್ಲರೂ ರಶ್ಮಿ ಮ್ಯಾಮ್ ಅಂತಿದ್ರು ನೀನು ಅಂದ್ಯ ಅಮ್ಮನ ಹೆಸರು ರಶ್ಮಿನಾ ಓ ಅದಕ್ಕೆ ರಶ್ಮಿ ಮ್ಯಾಮ್ ಹೇಳ್ಬೇಕಾ ಹಾ ಜುಟ್ ತುಂಬಾ ಚೆನ್ನಾಗಿದೆ ಅದೆರಡು ಪುಟ್ ಪುಟ್ ಜುಟ್ ಜುಟ್ಟು ಅದು ಬಂತರ ಹಾ ಸಕ್ಕದಾಗಿದೆ ಪುಟ ಸಿಕ್ತಾ ಸೌಖ್ಯ ನೆಮ್ಮದಿ ಎಲ್ಲ ಸಿಕ್ತಾ ಸಿಕ್ತು ಎಲ್ಲಿದೆ ನಿನ್ನ ಒಳಗಡೆನೆ ಇದೆ ಎಲ್ಲ ಅಲ್ವಾ ಹಾಂ ಹಾಗೆ ಕಾಪ ಆಡ್ಕೊಂಡಿರಿ ಯಾವಾಗಲೂ ಹ್ಞೂ ಎಷ್ಟು ಚೆನ್ನಾಗಿ ಆಡ್ದೆ ಗೊತ್ತಾ ನೀನು ಹಾಂ ಇದು ತುಂಬ ಚೆನ್ನಾಗಿ ಆಡ್ದೆ ಮತ್ತೆ ಬರ್ತೀಯಲ್ಲ ನೆಕ್ಸ್ಟ್ ಟೈಮ್ ಆವಾಗ್ಲೂ ಇನ್ನೂ ಚೆನ್ನಾಗಿ ಆಡು ಹ್ಞೂ ವೆರಿ ಗುಡ್ ಸಖತ್ತಾಗಿ ಆಡ್ದಿ ಥ್ಯಾಂಕ್ ಯು ಮ್ಯಾಮ್ ಸೋ ಕ್ಯೂಟ್ ವೆಲ್ಕಮ್ ಮ್ಯಾಮ್ ಹ್ಞೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಮಹಾಲಕ್ಷ್ಮಿ ಹಾಯ್ ಅಮೂಲ್ಯ ಹಾಯ್ ಮ್ಯಾಮ್ ಅಮೂಲ್ಯನೇ ಬಿಡೋ ನೀನು ಅಲ್ವಾ ಅಮೂಲ್ಯ ರತ್ನ ಅಲ್ವಾ ನಮ್ಮ ಶೋನಲ್ಲೇ ಅಮೂಲ್ಯ ಅಲ್ಲೇನಪ್ಪ ಅಮೂಲ್ಯವಾದ ರತ್ನ ನಿದ್ರೆ ಎಲ್ಲ ಹೋಯ್ತಾ ಹಾಡಿದ ಮೂಲಕ ಎಲ್ಲ ಹೋಯ್ತಲ್ಲ ಎಲ್ಲ ಹುಡ್ಕೊಂಡು ತಗೊಂಡು ಬಂದ್ಬಿಟ್ಟೆ ಎಲ್ಲ ಹಾಡಿನ ಜೊತೆಗೆ ಎಲ್ಲ ತಂದ್ಬಿಟ್ಟಿದೀಯ ಚೆನ್ನಾಗಿತ್ತು ಚೆನ್ನಾಗಿ ಆಡ್ದೆ ಪುಟ್ಟ ನೆಕ್ಸ್ಟ್ ಟೈಮು ಚೆನ್ನಾಗಿ ಆಡು ಆಯ್ತಾ ಆಮೇಲೆ ನಿನಗೆ ಸ್ಕೋರ್ ಹೇಳ್ತೀನಿ ಓಕೆನಾ ಈಗ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕಲಿತು ನಿದ್ದೆ ಮಾಡ್ದೆ ಹೇಳ್ಬೇಕಾಯ್ತಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬೈ ಓಕೆ ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಮೇಲೆ ಕರೆಯೋಣ ಧನ್ಯದೀಪ ಕಮ್ ಆನ್ ದ ಸ್ಟೇಜ್ ಶಾರ್ವರಿ ಶ್ರೀ ಭುವನೇಶ್ವರಿ
ಮೋಹಿನಿ ಗಂಗಾಧರ ಮನ ಮೋಹಿನಿ ಶೂಲಧಾರಿಣಿ ವಿಶ್ವಕಾರಣಿ ಶೂಲಧಾರಿಣಿ ವಿಶ್ವಕಾರಣಿ ಸರ್ವ ಮಂಗಲೆ ಪಾಪ ವಿನಾಶಿನಿ ಶರಣರ ತಾಯೇ ಚಾಮುಂಡೇಶ್ವರಿ ಶಂಕರಿ ಶಾರರಿ ಶ್ರೀ ಭುವನೇಶ್ವರಿ ಕಾತ್ಯಾಯಿನಿ ಕರಿವಾಹಿನಿ ಸರ್ವಾರ್ಚಿತೆ ಸುರಪೂಜಿತೆ ಕಾತ್ಯಾಯಿನಿ ಕರಿವಾಹಿನಿ ಸರ್ವಾರ್ಚಿತೆ ಸುರಪೂಜಿತೆ ಮಾಹೇಶ್ವರಿ ವಿಜಯಾಂಬಿಕೆ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ ಚಾಮುಂಡೇಶ್ವರಿ ಹಾಡ್ನ ತುಂಬಾ ಚೆನ್ನಾಗಿ ಆಡ್ದೆ, ನನ್ಗಂತೂ ಇಷ್ಟ ಆಯ್ತು. ನೀನ್ ಹೇಗ್ ಆಡ್ದೆ ಅಂತ ನಿನ್ಗೆ ಅನ್ಸ್ತಾ ಇದೆ? ಚೆನ್ನಾಗಿ ಆಡಿದೀನಿ ಅನ್ನಿಸ್ತಿದೆ. ಓಕೆ, ಫಸ್ಟ್ ಯಾರನ್ನ ಕೇಳೋಣ? ರಶ್ಮಿ ಮ್ಯಾಮ್. ರಶ್ಮಿ ಮ್ಯಾಮ್, ಫಸ್ಟ್ ನಿಮ್ಮನ್ನೇ ಕೇಳ್ಬೇಕಂತೆ, ಹೇಳಿ. ಏನು ಮಾಡ್ತಾ ಇದೆಯಪ್ಪ ನೀನು? ಸಂಗೀತ ಏನಾದರೂ ಕಲಿತಾ ಇದೆಯಾ? ಎಸ್ ಮ್ಯಾಮ್, ಹೋಗ್ತಾ ಇದ್ದೀನಿ. ಹೋಗ್ತಾ ಇದೆಯಾ? ಎಷ್ಟು ವರ್ಷ ಆಯಿತು? ಈಗ 1 month ಆಯಿತು. ಓಕೆ. ಕ್ಲಾಸಿಕಲ್ ಅಥವಾ ಸುಗಮ ಸಂಗೀತ? ಕ್ಲಾಸಿಕಲ್. ಕ್ಲಾಸಿಕಲ್, ಸರಿ ಸರಿ. ಯಾಕಂದರೆ ಶ್ರುತಿ ಸ್ವಲ್ಪ ಶಾರ್ಪ್ ಆಗ್ತಾ ಇತ್ತು. ಅಂದರೆ ಶರಣರ ಕಾಯೇ ಚಾಮುಂಡೇಶ್ವರಿ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ, ಈ ಥರ ಲ್ಯಾಂಡಿಂಗ್ ಇರುತ್ತಲ್ವಾ, ಶ್ರೀ ಭುವನೇಶ್ವರಿ ಎಲ್ಲೋ ಇತ್ತು. ಸೊ ಅದೆಲ್ಲ ತುಂಬ ಗಮನ ಕೊಟ್ಟು ಕೇಳಬೇಕು. ಹಾಂ, ನೆಕ್ಸ್ಟ್ ಟೈಮು ಯಾವುದೂ ಅಷ್ಟೇ, ಶ್ರುತಿ ಒಂದು ಪಕ್ಕಾ ಶ್ರುತಿ ಇರಬೇಕು ತಲೆಯಲ್ಲಿ, ಅದೇ ಮುಗಿಯೋ ತನಕ ಅದೇ ಇರಬೇಕು. ಇನ್ನೆಲ್ಲ ಓಕೆ, ತಾಳ ಚೆನ್ನಾಗಿತ್ತು, ಆಮೇಲೆ ಲಿರಿಕಲ್ ಕ್ವಾಲಿಟಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇನ್ನೊಂದು, ಮುಖದಲ್ಲಿ ಡೌಟ್ ಇಲ್ಬೇಡ, ಆಯಿತಾ? ಕಾನ್ಫಿಡೆಂಟಾಗಿ ಹಾಡಿ, ಚೆನ್ನಾಗಿ ಹಾಡ್ತೀಯಾ, ಇನ್ನೂ ಅಭ್ಯಾಸ ತುಂಬ ಮಾಡಬೇಕು. ಓಕೆ, ಶ್ರುತಿ ಬಗ್ಗೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಹಾಲಕ್ಷ್ಮಿ ಮ್ಯಾಮ್. ಹಾಯ್ ಧನ್ಯಾ. ಹಾಯ್. ಚೆನ್ನಾಗಿತ್ತು. ಯಾಕೋ ಭಯ ಆಯಿತಾ? ಸ್ವಲ್ಪ ಮ್ಯಾಮ್, ಸ್ವಲ್ಪ ವಾಯ್ಸ್ ಶೇಕ್ ಇತ್ತು. ಮ್ಯಾಮ್ ಹೇಳಿದಾಗೆ ಇಂಪ್ರೂವ್ ಮಾಡ್ಕೋಬ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಓಕೆ, ಈ ಸತಿ ಏನೋ ಭಯದಲ್ಲಿ ಆಡಿದ್ಯಾ, ನೆಕ್ಸ್ಟ್ ಟೈಮ್ ಜಾಸ್ತಿ ಧೈರ್ಯ ತುಂಬಿಕೊಂಡು ತುಂಬ ಚೆನ್ನಾಗಿ ಆಡಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಂಬಿ ನೆನಪಿನ ಹಾಡು ಬಾಕೋಗಿಲೆ season 3. ಈಗೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನಿಲೇಟ್ ಎಲೆಕ್ಟ್ರಾನಿಕ್ ಶೋರೂಮ್ ಮಂಡ್ಯ, ಪ್ರಯಾಗ್ ಮೋಟಾರ್ಸ್, ಮಾರುತಿ ಸುಜುಕಿ ಮಾಂಡವಿ ಮೋಟಾರ್ಸ್ ಮಂಡ್ಯ, ಕೆನರಾ ಬ್ಯಾಂಕ್, FM ಪಾರ್ಟ್ನರ್ 92.7 ಬಿಗ್ FM. ಯುನಿಲೆಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೆಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯುನಿಲೆಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಇಡಿ ಟಿವಿಗಳು ಲಭ್ಯವಿದೆ. ಎಲ್ಇಡಿ ಟಿವಿಗಳು 7,999 ಪ್ರಾರಂಭ. ರೆಫ್ರಿಜರೇಟರ್ 11,990 ಪ್ರಾರಂಭ. ವಾಷಿಂಗ್ ಮಿಷಿನ್ 11,999 ಪ್ರಾರಂಭ. ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯುನಿಲೆಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ 100 ರಸ್ತೆ, ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360. ಕತ್ತಲಲ್ಲಿ ಕಾಂತಿ ಕಿರಣ ತರ ನಿನ್ನ ದಾರಿ ಸಾಗಲಿ, ನಿನ್ನ ನೋಟ
ಬಲಿಷ್ಠ, ಧೈರ್ಯ ನಿನ್ನ ಸ್ನೇಹಿತ ಜೊತೆಗೆ ಇರಲಿ, ನಿನ್ನ ಶಕ್ತಿ ಬಲಿಷ್ಠ, ಸಂಕಲ್ಪ ಸಾಧನೆಯಾಗಲಿ, ನಿನ್ನ ಮನಸ್ಸು ಬಲಿಷ್ಠ, ಆತ್ಮವಿಶ್ವಾಸ ಆಯುಧ ಆಗಲಿ, ನಿನ್ನ ಕನಸು ಬಲಿಷ್ಠ. ದೇಶವನ್ನ ಬಲಿಷ್ಠಪಡಿಸೋ ಜವಾಬ್ದಾರಿ ನಿನ್ನದಾಗಲಿ. ಹೊಸ ಟಿವಿಎಸ್ ರೇಡಿಯೋ, ಬಲಿಷ್ಠವಾಗಿ ಜೀವಿಸು, ಬಲಿಷ್ಠವಾಗಿ ನಡೆಸು. ಲೋಕೇಶ್ ಮೆಮೊಂಟೋಸ್, ನಿಮ್ಮ ಯಾವುದೇ ಸಮಾರಂಭ ಹಾಗೂ ಕಾರ್ಯಕ್ರಮಗಳಲ್ಲಿ ಗಣ್ಯರ ಸನ್ಮಾನಕ್ಕಾಗಿ ಉತ್ತಮ ಗುಣಮಟ್ಟದ ನೆನಪಿನ ಕಾಣಿಕೆಗಳು, ಬಹುಮಾನಗಳು, ಬ್ಯಾಡ್ಜ್, ಮಣಿಹಾರ, ಶಾಲು, ಪೇಟಗಳು, ಅಷ್ಟೇ ಅಲ್ಲದೆ ಕನ್ನಡ ಟವಲ್ಗಳು ದೊರೆಯುತ್ತದೆ. ಸನ್ಮಾನಿತರ ಮನದಲ್ಲಿ ನೀವು ನೀಡುವ ನೆನಪಿನ ಕಾಣಿಕೆಗಳು ಅಚ್ಚಳಿಯದೇ ಉಳಿಯಲು ಒಮ್ಮೆ ಭೇಟಿ ನೀಡಿ ಲೋಕೇಶ್ ಮೆಮೊಂಟೋಸ್, ಶ್ರೀ ಬಸವೇಶ್ವರ ದೇವಸ್ಥಾನ ಸರ್ಕಲ್, ಕಿರುಗಾವಲು ರಸ್ತೆ, ಹೊಸಹಳ್ಳಿ, ಮಂಡ್ಯ. ಮೊಬೈಲ್ ಸಂಖ್ಯೆ 9686169673 ಹಾಗೂ 9986580457. ಮದುವೆಯಂತಹ ಶುಭ ಸಮಾರಂಭ, ರಾಜಕೀಯ ಸಭೆ, ಜನ್ಮ ದಿನಾಚರಣೆ, ನಾಡಹಬ್ಬ ಹಾಗೂ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸುಂದರವಾದ ವೇದಿಕೆಗಾಗಿ ಯೋಜಿಸುತ್ತಿದ್ದೀರಾ? ಹಾಗಾದರೆ ಈಗಲೇ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಡೆಕೋರೇಟರ್ಸ್. ನಿಮ್ಮ ಎಲ್ಲ ಬಗೆಯ ಇವೆಂಟ್ಗಳಿಗೆ ಅತ್ಯಾಕರ್ಷಕವಾದ ವೇದಿಕೆಯನ್ನ ಸಜ್ಜುಗೊಳಿಸಿ ಕಾರ್ಯಕ್ರಮದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮೆರವಣಿಗೆಗೆ ಬೇಕಾದ ಎಲ್ಲ ಉಪಕರಣಗಳು ನಮ್ಮಲ್ಲಿ ದೊರೆಯುತ್ತದೆ. ಶ್ರೀ ರಾಘವೇಂದ್ರ ಡೆಕೋರೇಟರ್ಸ್, ಗಾಂಧಿನಗರ 6ನೇ ಕ್ರಾಸ್, ಮಂಡ್ಯ, ಹಾಗೂ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಪಕ್ಕ ಪೇಟೆ ಬೀದಿ, ಮಂಡ್ಯ. ದೂರವಾಣಿ ಸಂಖ್ಯೆ 9611-3601 ಮತ್ತು 9448044608. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಂಬಿ ನೆನಪಿನ ಹಾಡು ಬಾಕೋಗಿಲೆ ಸೀಸನ್ 3. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದ. ಓಕೆ, ಇಷ್ಟೊತ್ತವರೆಗೂ ದೊಡ್ಡವ್ರು ಹಾಡೋದನ್ನ ಕೇಳಿದ್ರಿ. ಈಗ ನಮ್ಮ ಸ್ಪರ್ಧೆಯಲ್ಲಿ ಅತಿ ಎತ್ತರದ ವಯಸ್ಸಲ್ಲಿ ದೊಡ್ಡವರು, ಅವ್ರನ್ನ ಕರಿಬೇಕಲ್ವಾ? ಸೊ ಈಶಾನ್ಯ ಮೇಡಮ್ ಅವನ್ನ ಸ್ಟೇಜ್ ಮೇಲೆ ಕರೆಯೋಣ. ವೆಲ್ಕಮ್ ಆನ್ ದ ಸ್ಟೇಜ್ ಪ್ಲೀಸ್ ಈಶಾನ್ಯ ಮೇಡಮ್.
ಸಂಶೋಧನೆಯ ವೈಭವನೇ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸಂಶೋಧನೆಯ ವೈಭವನೇ ಧನುಜ ಸಮಾರಣಿ ತ್ರಿಭುವನ ಪೋಷಿಣಿ ಶಂಕರ ರಾಣಿಗೆ ಗೌವಳ ಮಾಡೆ ನೋಡು ನೋಡು ಕಣ್ಣಾರ ನಿಂತಿಯಳು ನಗು ನಗು ತಾಚಾಮುಂದೇ ನಿಂತಿಯಳು ನೋಡು ನೋಡು ಕಣ್ಣಾರ ನಿಂತಿಯಳು ನಗು ನಗು ತಾಚಾಮುಂದೇ ನಿಂತಿಯಳು ಬೇಜಾರು ಯಾಕೆ ಏನಾಯ್ತು ಹಸಿತಾ ಇದೆಯಾ ಹೊಟ್ಟೆ ಹಸಿತಾ ಇದೆಯಾ ಇಲ್ವಾ ಅಮ್ಮ ಇಲ್ಲಿ ಮತ್ತೆ ಅಮ್ಮ ನೋಡ್ಕೊಂಡು ಆಗ್ಬೇಕು ತಾನೆ ಮ್ಯಾಮ್ನ ಕೇಳು ಹೇಗಾಡ್ದೆ ಮ್ಯಾಮ್ ನಾನು ಚೆನ್ನಾಗಾಡದ್ನ ಅಂತ ಕೇಳು ಮ್ಯಾಮ್ ಚೆನ್ನಾಗಂಟ ಸೂಪರ್ ಪುಟ ಹೆಂಗೆ ಅಂದ್ರೆ ಅಯ್ಯೋ ನೋಡು ಎಷ್ಟು ಚೆನ್ನಾಗಿ ಎಲ್ಲರೂ ಚಪ್ಪಾಳೆ ತಟ್ತಾ ಇದಾರೆ ಹಾ ಪುಟ ನೀನು ಯಾವ ಕ್ಲಾಸು UKG ಅಯ್ಯೋ ನಿನ್ನ ಹಿಂದೆ ಕೂತಿದ್ದಾಳಲ್ಲ ಅವಳು ಯು ಕೆ ಜಿಲಿ ಏನು ಮಾಡ್ತಿದ್ಲು ಕೇಳು ನೀನು ಇಷ್ಟು ಚೆನ್ನಾಗಿ ಆಡ್ತಾ ಇದ್ದೆ ನಾನು ಬಿಡು ನಾನು ಅವಳು ಶ್ರುತಿನ ಮಿಸ್ ಮಾಡ್ಕೊತಾ ಇದ್ದಾಳೆ ಅವಳು ಓಕೆ ಇಶಾನಿ ನಗಾಡು ಪುಟ್ಟ ಆರಾಮಾಗಿರು ಎಷ್ಟು ಚೆನ್ನಾಗಿ ಆಡ್ತಿ ಗೊತ್ತಾ ನೀನು ಎಲ್ಲರಿಗೂ ಬಿಸ್ಕೆಟ್ಟು ಚಕ್ಲಿ ಎಲ್ಲ ತೋರಿಸ್ತಾ ಇದ್ಲು ಯಾಕೋ ಈಗ ಸೈಲೆಂಟ್ ಆಗ ಅದೇ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಂಗೆ ಅಲ್ಲೇನೋ ಆಯ್ತಲ್ಲ ಅದಕ್ಕೆ ಬೇಜಾರಾಯ್ತಾ ಹೌದಾ ಅದು ಲೆಕ್ಕಕ್ಕೆ ಇಲ್ಲ ಅದೆಲ್ಲ ಹಿಂಗೆ ಎಸ್ಬಿಡ್ಬೇಕು ಆಯ್ತಾ ಪುಟ ಇಲ್ಲಿ ನೋಡು ಸಕ್ಕತ್ತಾಗಿ ಆಡ್ದಿ ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ ಅವಾಗ ಇನ್ನೂ 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 ಚೆನ್ನಾಗಿ ಕಲ್ತ್ಕೊಂಡ್ಬರ್ಬೇಕು ಆಯ್ತಾ ಸೂಪರ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನು ಪುಟ್ ಪುಟ್ಟು ಚಾಮುಂಡಿ ಥರ ಕಾಣ್ತಾ ಇದೆಯಾ ಥ್ಯಾಂಕ್ ಯು ಮ್ಯಾಮ್ ಓಲೆ ಆ ಸರ ನಂಗು ಕೊಡ್ತೀಯಾ ಕೊಡ್ತೀಯಾ ಕೊಡಮ್ಮ ನಂಗೂ ಹಿಂಗೆ ನಗ್ಬೇಕು ಯಾವಾಗಲೂ ಆಯ್ತಾ ಸೋ ಸ್ವೀಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಮಹಾಲಕ್ಷ್ಮ ಹಾಯ್ ಪುಟ ಅಪ್ಪ ಈಗ ನಗ್ತಾ ಇದೆಯಾ ಒಂದ್ಸರಿ ನಗ್ಬಿಡು ಜೋರಾಗಿ ಈಗ ಖುಷಿ ಆಗ್ತಿದ್ಯಾ ಚೆನ್ನಾಗಿ ಆಡ್ದೆ ನೀನು ಇನ್ನು ಚೆನ್ನಾಗಿ ಆಡು ಆಯ್ತಾ ನೋಡು ಎಲ್ಲರೂ ಎಷ್ಟು ಕ್ಲಾಪ್ಸ್ ಹಾಕಿದ್ರು ನಿನಗೆಲ್ಲ ಹೌದಿಲ್ಲ ಮಾತಾಡು ಅಮ್ಮಂಗೆ ಕೇಳು ಹೇಗೆ ಆಡ್ದೆ ಅಮ್ಮ ಅಂತ ಕೇಳು ಅಮ್ಮಂಗೆ ಅಮ್ಮ ಹೇಗೆ ಆಡ್ದೆ ಅಮ್ಮ ನೋಡು ಅಮ್ಮನೇ ಚೆನ್ನಾಗಿ ಆಡಿದ್ಯಾ ನೀನು ಚೆನ್ನಾಗಿ ಆಡ್ದೆ ಪುಟ್ಟ ಆಯ್ತಾ ಓಕೆಪ್ಪ ಬಾ
ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿ ಹಾಡಬೇಕಾಯ್ತಾ? ಆಲ್ ದಿ ಬೆಸ್ಟ್. ಓಕೆ, ಮುಂದಿನ ಸ್ಪರ್ಧೆಯನ್ನ ವೇದಿಕೆ ಮೇಲೆ ಕರೆಯೋಣ. ಹಿತೇಶ್, ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ಕರುನಾಡೆ ಕೈ ಮುಗಿದಿದೆ ನೋಡೆ, ವರಗಾತೆ ಚಾಮುಂಡಿತಾಯೇ, ನಮೋ ನಮೋ ಬಂಗಾರ ಭೂಷಿತೆ, ನಮೋ ನಮೋ ಸಿಂಧೂರ ಶೋಭಿತೆ. ಚಾಮುಂಡಿನ ಒಲ್ಸ್ಕೋಬೇಕಲ್ಲ. ಏನಕ್ಕೆ ಒಲ್ಸ್ಕೊಂತೀಯ? ಏನಕ್ಕೆ ಅಂದ್ರೆ ದೇವರು ನಮಗೆ ಬೇಕಲ್ಲ. ಏನಕ್ಕೆ ಬೇಕು? ಎಜುಕೇಶನ್ ಬೇಕು.
ನಮ್ಗೆಲ್ಲ ಒಳ್ಳೇದಾಗ್ಬೇಕು ಅಂದ್ರೆ ದೇವ್ರ ಇರ್ಲೇಬೇಕಲ್ಲ. ಅದಕ್ಕೆ ದೇವ್ರೇ ಇವತ್ತು ಚೆನ್ನಾಗಾಗ್ಲಿ ನಾನು ಅಂತನ್ಬಿಟ್ಟು. ನೀವು ದೇವಸ್ಥಾನಕ್ಕೆ ಹೋಗಲ್ವಾ? ಹೋಗ್ತೀನಿ. ಮತ್ತೆ ಹೇಳು, ಇವತ್ ವ್ರತ ಮಾಡ್ತಾ ಇದೀಯಾ ಏನು? ವ್ರತ ಮಾಡಿ ಬೇಡುವೇನು ಅಂತ. ಓಹೋ, ಹಂಗೆ. ಸರಿ, ಈಗ ನೀನು ವ್ರತ ಮಾಡಿದ್ಯಾ ಇಲ್ವಾ, ನಿನ್ನ ಪೂಜೆಗೆ ಪ್ರತಿಫಲ ಈಗ ರಶ್ಮಿ ಮತ್ತು ಮಹಾಲಕ್ಷ್ಮಿ ಮ್ಯಾಮ್ ಕೊಡ್ತಾರೆ. ಫಸ್ಟ್ ಯಾರನ್ನ ಕೇಳೋಣ? ಹೆಸರು ಗೊತ್ತಿಲ್ಲ, ನೀವು ಕೇಳ್ಬಿಡಿ. ಓಕೆ, ರಶ್ಮಿ ಮ್ಯಾಮು, ಮಹಾಲಕ್ಷ್ಮಿ ಮ್ಯಾಮು, ಯಾರಿಷ್ಟ ಇದರಲ್ಲಿ? ರಶ್ಮಿ ಮ್ಯಾಮ್. ಓಕೆ, ಫೈನ್. ರಶ್ಮಿ ಮ್ಯಾಮ್. ಹಿತೇಶ್ ಮ್ಯಾಮ್, ತುಂಬ ಚೆನ್ನಾಗಿದೆ ವಾಯ್ಸ್. ಥ್ಯಾಂಕ್ ಯು. ವ್ರತ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ವ್ರತ ಮಾಡಿದ್ರೂ ಹಾ ರೇಂಜಲ್ಲಿ ವ್ರತ ಮಾಡಿಲ್ಲ ಅನ್ಕೋತೀನಿ. ಪಿಚ್ಚು ಜಾಸ್ತಿ ಹೋಗುತ್ತಲ್ವಾ, ಅದು ಇನ್ನೊಂದ್ಸರಿ ಹಾಡ್ತೆ. ಯಾಕಂದರೆ ನೀನು ರಿಹರ್ಸಲ್ನಲ್ಲಿ ಹಾಡಿದೆ, ಆದರೆ ರೀಚ್ ಆಯಿತು, ಹಾಂ ಸೂಪರ್ ಅಂದ್ಕೊಂಡೆ. ಬಟ್ ಈಗ ಪ್ರತಿ ಸರಿ ಪಲ್ಲವಿ ಹೈ ನೋಟ್ ಇದೆಯಲ್ಲ, ಅದು ರೀಚ್ ಆಗಲಿಲ್ಲ ಪುಟ. ಹಾಂ, ಚರಣದಲ್ಲಿ ತುಂಬ ಚೆನ್ನಾಗಿ ರೀಚ್ ಮಾಡಿದೆ, ತುಂಬ ಚೆನ್ನಾಗಿ ಹಾಡಿದೆ. ಬಟ್ ಪಲ್ಲವಿ ನನಗೆ ಈಗ ನಿಂಗೆ ರೀಚ್ ಆಗುತ್ತೆ, ಗೊತ್ತಾಯ್ತಾ? ಅದು ತಲೆಯಿಂದ ಅಕಸ್ಮಾತ್ ಆಗಿಲ್ಲ ಅಥವಾ ಮಾಡಲಿಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಈಗ ಹಾಡ್ಬೇಕು ನೀನು. ಯಾವ್ದು ಗೊತ್ತಾ? ಇಲ್ಲಿಂದ ಹಾಡು. ನಮೋ ನಮೋ ನನ ನನ ನನ, ಅಲ್ಲಿಂದ ಹಾಡು. ನನ ಲಲ ಲಲ ಲಲ, ಅದು. ನಮೋ ನಮೋ ಬಂಗಾರ ಭೂಷಿತೆ, ನಮೋ ನಮೋ ಸಿಂಧೂರ ಶೋಭಿತೆ, ನಾ ನಿನ್ನನೆ ನಂಬಿದೆ. ಇದು ಬರಬೇಕು. ಹಾಂ, ಪ್ರತಿ ಸರಿ ಮಿಸ್ ಆಯಿತು. ಓಕೆ, ನೆಕ್ಸ್ಟ್ ಇದು ಟೆಲಿಕಾಸ್ಟ್ ಆಗುತ್ತಲ್ವಾ, ಅವಾಗ ಕೇಳಿ ನೋಡ್ಕೊ, ನಿನಗೆ ಗೊತ್ತಾಗುತ್ತೆ. ಅದನ್ನ ಬಿಟ್ಟಂತೆ ತುಂಬ ಚೆನ್ನಾಗಿ ಹಾಡ್ದಿ. ಫಸ್ಟ್ ಅಟೆಂಪ್ಟು ಸೂಪರ್ಬಾಗಾಯಿತು. ಮುಂದೆ ಮುಂದೆ ಹೋಗ್ತಾ ಇನ್ನೂ ಕಷ್ಟ ಇರುತ್ತೆ. ನಿನ್ನಿಂದ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಈಗಲೇ ಶುರುವಾಗಿದೆ. ಸೊ ಚೆನ್ನಾಗಿ ಹಾಡು, ಆಲ್ ದಿ ಬೆಸ್ಟ್. ವಾಯ್ಸ್ ತುಂಬ ಚೆನ್ನಾಗಿದೆ, ಅಭ್ಯಾಸ ಬೇಕು. ಓಕೆ, ಥ್ಯಾಂಕ್ ಯು. ಮಹಾಲಕ್ಷ್ಮಿ ಹಿತೇಶ್. ಹಾಯ್ ಮ್ಯಾಮ್. ವಾಯ್ಸ್ ಚೆನ್ನಾಗಿತ್ತು ಮ್ಯಾಮ್ ಹೇಳಿದಾಗೆ, ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೋಸ್ಟ್ಲಿ ನೀನು ನೀಟಾಗಿ ಸೀರಿಯಸ್ ಆಗಿ ವ್ರತನ ತಗೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ. ಅದು ನಿನ್ನೆ ಎಲ್ಲ ಎಕ್ಸಾಮ್ ಇತ್ತು, ನಿನ್ನೆ ಬೇರೆ ಪಕ್ಷ ಹಬ್ಬ ಅಲ್ವಾ, ಅದಕ್ಕೆ ವ್ರತ ಮಾಡೋಕ್ಕಾಗಿಲ್ಲ. ಜಾಸ್ತಿ ತಿನ್ಬಿಟ್ಟು. ಇಲ್ಲ ನಾವು ನೆಕ್ಸ್ಟ್ ಟೈಮ್ ಸ್ವಲ್ಪ ತಿನ್ಬಿಟ್ಟು ವ್ರತ ಜಾಸ್ತಿ ಮಾಡಿ ಇನ್ನೂ ಚೆನ್ನಾಗಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಮುಂದಿನ ಮರಿ ಕೋಗಿಲೆ ಆಗಿರುವಂತಹ ತನ್ವಿ, ಆನ್ ದ ಸ್ಟೇಜ್ ಪ್ಲೀಸ್. ಇನ್ನೆಲ್ಲ ಜನ್ಮದಲ್ಲೂ
ಏನ್ ತಿಂದ್ರಿ ಮೇಡಮ್? ದೋಸೆ. ಎಷ್ಟು ದೋಸೆ ತಿಂದ್ರಿ? ಒಂದು. ಯಪ್ಪ, ಒಂದೇ ದೋಸೆಗೆ ಇಷ್ಟು ಸೌಂಡು? ಎರಡು ದೋಸೆ ಮೂರು ದೋಸೆ ತಿಂದಿದ್ರೆ ಇನ್ನು ಜೋರ್ ವಾಯ್ಸ್ ಬರ್ತಾಯ್ತು. ಇನ್ನು ಜೋರ್ ವಾಯ್ಸ್. ನೀನು ಸಿಂಹನಾ? ಸಿಂಹ ಅಂತೆ, ಬೆಕ್ಕರ ಇದ್ದಾಳೆ ಸಿಂಹ ಅಂತೆ. ಯಪ್ಪ, ಕರ್ನಾಟಕದ ಸಾಹಸ ಸಿಂಹ ಯಾರು ಅಂತ ಗೊತ್ತಾ? ಯಾರು? ವಿಷ್ಣುವರ್ಧನ್. ಓ ವಾವ್, ವಿಷ್ಣುವರ್ಧನ್ ಸರ್ ಅಂತ ಗೊತ್ತಾ? ಓಕೆ, ಮ್ಯಾಮ್ಗೆ ಇಷ್ಟ ಆಯ್ತಾ ಕೇಳೋದ ನಿನ್ ಸಾಂಗು? ಯಾವ ಮ್ಯಾಮ್ನ ಕೇಳೋಣ ಫಸ್ಟು? ರಶ್ಮಿ ಮ್ಯಾಮ್. ರಶ್ಮಿ ಮ್ಯಾಮ್. ತನ್ವಿ ಮ್ಯಾಮ್. ಏನು ಸಿಂಹ, ಪುಟ್ಟ ಸಿಂಹ, ಬರಿ ಸಿಂಹ? ಹಾ, ನಿಜವಾಗ್ಲೂ ಪುಟ್ಟ ಸಿಕ್ಕಾಪಡೆ ಸಾಕಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಏನದು ಥ್ರೋ ವಾಯ್ಸು, ವಾವ್. ಹಾ, ನಾನೆಂದು ನಿಮ್ಮನೇ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ಒರಿಜಿನಲ್ ಅಲ್ಲಿ ಹಾಡಿದಾರಲ್ಲ, ಅದಕ್ಕಿಂತ ನಿಂದ ಎರಡು ಫ್ರೇಸ್ ಇದೆಯಲ್ಲ, ನಿಂದೇ ವಾಯ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಸರಿ ಹಾಡು ಚಿನ್ನ. ಅದು ಚಾಮುಂಡಿ ತಾಯಿ ಅಣೆ, ಹಾಡಂಗೆ ಹಾಡು. ಹಳೆ ಚಾಮುಂಡಿ ತಾಯಿ ಅಣೆ, ನಾನೆಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲನೇ, ಪ್ರೀತಿಸೋದು ಎಂದು ನಿಮ್ಮನೆ. ಸಿಂಹ, ಪುಟ್ಟ ಸಿಂಹ. ತುಂಬಾ ಚೆನ್ನಾಗಿತ್ತು ತನ್ವಿ, ಸಖತ್ ಖುಷಿಯಾಗೋಯ್ತು ನನಗೆ. ಪುಟ ಏನ್ ಗೊತ್ತಾ, ಚರಣದಲ್ಲಿ ಫಸ್ಟ್ ಚರಣ ಹಾಡ್ದಿಯಲ್ಲ, ಅಲ್ಲಿ ಸ್ವಲ್ಪ ಒಂದೇ ಒಂದು ಚುಟ್ಟಿ ಶ್ರುತಿ ಒಂಚೂರು ಅಚ್ಚೆ ಹೆಚ್ಚೆ ಆಯಿತು, ಸೆಕೆಂಡ್ ಚರಣದಲ್ಲಿ ಸರಿಯಾಗಿ ಹಾಡಿದೆ. ಓಕೆ, ಅದು ಬಿಟ್ಟರೆ ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಬರ್ತೀಯಾ, ನಾನೊಂದು ಪಪ್ಪಿ ಕೊಡ್ತೀನಿ. ಮಹಾಲಕ್ಷ್ಮಿ ಮ್ಯಾಮ್. ಹಾಯ್ ಪುಟ. ಹಾಯ್ ಮ್ಯಾಮ್. ತುಂಬ ಕ್ಯೂಟ್ ಆಗಿದೆಯಾ. ಥ್ಯಾಂಕ್ ಯು ಮ್ಯಾಮ್. ವಾಯ್ಸು ಅಷ್ಟೇ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ಬೆಸ್ಟ್. ಆಯಿತು, ಈಗ ಒಂದು ದೋಸೆ ತಿಂದಿದ್ಯಾ ಅಲ್ವಾ, ನೆಕ್ಸ್ಟ್ ಎಷ್ಟು ದೋಸೆ ತಿಂತೀಯಾ? ಹತ್ತು ದೋಸೆ ತಿನ್ಕೊಬರ್ತೀನಿ. ಹತ್ತು ದೋಸೆ ತಿನ್ಕೊಂಡು ಆಮೇಲೆ ಆಡೋಕ್ಕಾಗತ್ತಾ ನಿನ್ನ ಕೈಲಿ? ಆಡೋಕ್ಕಾಗುತ್ತೆ. ಆಗುತ್ತಾ ನೋಡೋಣ, ಎಷ್ಟು ದೋಸೆ ತಿಂತೀಯ ಎಷ್ಟು ಚೆನ್ನಾಗಿ ಆಡ್ತೀಯ ಅಂತ. ಓಕೆನಾ? ನೆಕ್ಸ್ಟ್ ರಿಯಲ್ ಆಲ್ ದಿ ಬೆಸ್ಟ್. ಓಕೆ ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಂಬಿ ನೆನಪಿನ ಹಾಡು ಬಾಕೋಗಿಲೆ ಸೀಸನ್ ತ್ರೀಯಲ್ಲಿ. ಈಗೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನಿಲೇಟ್ ಎಲೆಕ್ಟ್ರಾನಿಕ್ ಶೋರೂಮ್ ಮಂಡ್ಯ, ಪ್ರಯಾಗ್ ಮೋಟಾರ್ಸ್, ಮಾರುತಿ ಸುಜುಕಿ ಮಾಂಡವಿ ಮೋಟಾರ್ಸ್ ಮಂಡ್ಯ, ಕೆನರಾ ಬ್ಯಾಂಕ್, ಎಫ್ಎಂ ಪಾರ್ಟ್ನರ್ 92.7 ಬಿಗ್ ಎಫ್ಎಂ. ಯುನಿಲೇಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೇಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯುನಿಲೇಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಇಡಿ ಟಿವಿಗಳು ಲಭ್ಯವಿದೆ. ಎಲ್ಇಡಿ ಟಿವಿಗಳು 7,999 ಪ್ರಾರಂಭ. ರೆಫ್ರಿಜರೇಟರ್ 11,990 ಪ್ರಾರಂಭ. ವಾಷಿಂಗ್ ಮಿಷಿನ್ 11,999 ಪ್ರಾರಂಭ. ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯುನಿಲೇಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ 100 ರಸ್ತೆ ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360. ಕತ್ತಲಲ್ಲಿ ಕಾಂತಿ ಕಿರಣ ತರ ನಿನ್ನ ದಾರಿ ಸಾಗಲಿ, ನಿನ್ನ ನೋಟ ಬಲಿಷ್ಠ, ಧೈರ್ಯ ನಿನ್ನ ಸ್ನೇಹಿತ ಜೊತೆಗೆ ಇರಲಿ, ನಿನ್ನ ಶಕ್ತಿ ಬಲಿಷ್ಠ, ಸಂಕಲ್ಪ ಸಾಧನೆಯಾಗಲಿ, ನಿನ್ನ ಮನಸ್ಸು ಬಲಿಷ್ಠ, ಆತ್ಮವಿಶ್ವಾಸ ಆಯುಧ ಆಗಲಿ, ನಿನ್ನ ಕನಸು ಬಲಿಷ್ಠ. ದೇಶವನ್ನ ಬಲಿಷ್ಠಪಡಿಸೋ ಜವಾಬ್ದಾರಿ ನಿನ್ನದಾಗಲಿ. ಹೊಸ ಟಿವಿಎಸ್ ರೇಡಿಯೋ, ಬಲಿಷ್ಠವಾಗಿ ಜೀವಿಸು, ಬಲಿಷ್ಠವಾಗಿ ನಡೆಸು.
ಲೋಕೇಶ್ ಮೆಮೊಂಟೋಸ್. ನಿಮ್ಮ ಯಾವುದೇ ಸಮಾರಂಭ ಹಾಗೂ ಕಾರ್ಯಕ್ರಮಗಳಲ್ಲಿ ಗಣ್ಯರ ಸನ್ಮಾನಕ್ಕಾಗಿ ಉತ್ತಮ ಗುಣಮಟ್ಟದ ನೆನಪಿನ ಕಾಣಿಕೆಗಳು, ಬಹುಮಾನಗಳು, ಬ್ಯಾಡ್ಜ್, ಮಣಿಹಾರ, ಶಾಲು, ಪೇಟಗಳು, ಅಷ್ಟೇ ಅಲ್ಲದೆ ಕನ್ನಡ ಟವಲ್ಗಳು ದೊರೆಯುತ್ತದೆ. ಸನ್ಮಾನಿತರ ಮನದಲ್ಲಿ ನೀವು ನೀಡುವ ನೆನಪಿನ ಕಾಣಿಕೆಗಳು ಅಚ್ಚಳಿಯದೆ ಉಳಿಯಲು ಒಮ್ಮೆ ಭೇಟಿ ನೀಡಿ ಲೋಕೇಶ್ ಮೆಮೊಂಟೋಸ್, ಶ್ರೀ ಬಸವೇಶ್ವರ ದೇವಸ್ಥಾನ ಸರ್ಕಲ್, ಕಿರುಗಾವಲು ರಸ್ತೆ, ಹೊಸಹಳ್ಳಿ, ಮಂಡ್ಯ. ಮೊಬೈಲ್ ಸಂಖ್ಯೆ 9686169673 ಹಾಗೂ 9986580457. ಮದುವೆಯಂತಹ ಶುಭ ಸಮಾರಂಭ, ರಾಜಕೀಯ ಸಭೆ, ಜನ್ಮ ದಿನಾಚರಣೆ, ನಾಡಹಬ್ಬ ಹಾಗೂ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸುಂದರವಾದ ವೇದಿಕೆಗಾಗಿ ಯೋಚಿಸುತ್ತಿದ್ದೀರಾ? ಹಾಗಾದರೆ ಈಗಲೇ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಡೆಕೋರೇಟರ್ಸ್. ನಿಮ್ಮ ಎಲ್ಲ ಬಗೆಯ ಇವೆಂಟ್ಗಳಿಗೆ ಅತ್ಯಾಕರ್ಷಕವಾದ ವೇದಿಕೆಯನ್ನ ಸಜ್ಜುಗೊಳಿಸಿ ಕಾರ್ಯಕ್ರಮದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮೆರವಣಿಗೆಗೆ ಬೇಕಾದ ಎಲ್ಲ ಉಪಕರಣಗಳು ನಮ್ಮಲ್ಲಿ ದೊರೆಯುತ್ತದೆ. ಶ್ರೀ ರಾಘವೇಂದ್ರ ಡೆಕೋರೇಟರ್ಸ್, ಗಾಂಧಿನಗರ 6ನೇ ಕ್ರಾಸ್, ಮಂಡ್ಯ, ಹಾಗೂ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಪಕ್ಕ ಪೇಟೆ ಬೀದಿ, ಮಂಡ್ಯ. ದೂರವಾಣಿ ಸಂಖ್ಯೆ 9611360141 ಮತ್ತು 9448044608. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಂಬಿ ನೆನಪಿನ ಹಾಡು ಬಾಕೋಗಿಲೆ ಸೀಸನ್ 3. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದ. ದೃತಿ ಆನ್ ದ ಸ್ಟೇಜ್ ಪ್ಲೀಸ್. ನಂಜನಗೂಡಿನ ರಸಬಾಳೆ ಸವಿದು ಬೆಳಗಿರಿಯ ಜೇನನ್ನು ಕುಡಿದು ನಂಜನಗೂಡಿನ ರಸಬಾಳೆ ಸವಿದು ಬೆಳಗಿರಿಯ ಜೇನನ್ನು ಕುಡಿದು ಕಾವೇರಿಯ ಮಡಿಲಲ್ಲಿ ಮೆರೆದು ಮೈಸೂರ ಮಲ್ಲಿಗೆ ಪೂಜೆಯ ಪಡೆವ ಓ ಚಾಮುಂಡಿ ನಂಜನಗೂಡಿನ ರಸಬಾಳೆ ಸವಿದು ಬಿಳಿಗಿರಿಯ ಜೇನನ್ನು ಕುಡಿದು ಸೂತ್ರವು ನೀನು ಎಳೆದಾಗ ಮಣ್ಣ
ಆಗೋ ನಮ್ಮ ಪಾತ್ರವು ಪೂರ್ವ ಜನ್ಮ ಕಣ್ಮವ ಕಳೆವ ನಿಜ ದೈವ ತಾಯಿಯೇ ನನಗೆ ಎನಿತು ಜನ್ಮ ಪಡೆದರು ಏನು ನಿನ್ನ ಪಡೆದ ಧನ್ಯನು ನಾನು ಚ ನಿನಗೆ ಕೋಟಿ ಶರಣು ನೀ ನಮ್ಮ ಕಾಯಿ ಅನುದಿನ ನಾನೆನೆವೆ ನಿನ್ನ ಪ್ರತಿ ಕ್ಷಣ ನಂಜನಗೂಡಿನ ರಸ ಬಳಸವಿದು ಬೆಳಗಿರಿಯ ಜೇನನು ಕುಡಿದು ಹೋ ಅಲ್ಲಿ ಒಡಿಯೋರ್ ತರ ಆಡ್ತಾ ಇದ್ದಲ್ಲ ಏನಾಯ್ತು ಭಯನಾ ಇಲ್ಲ ಓಕೆ ಹೇಗೆ ಆಡ್ದೆ ನಿನ್ಗೆ ಹೇಗೆ ಅನಿಸ್ತು ಚೆನ್ನಾಗಿ ಆಡ್ದೆ ಅನಿಸ್ತು ಓಕೆ ಮ್ಯಾಮ್ನ ಕೇಳೋಣ ಹೇಗೆ ಆಡ್ದೆ ಅಂತ ರಶ್ಮಿ ಭಯ ಆಯ್ತಾ ಪುಟ್ಟ ಇಲ್ವಾ ನಿಜವಾಗ್ಲೂ ಇಲ್ವಾ ಯಾವ ಕ್ಲಾಸ್ ನೀನು ಫೋರ್ತ್ ಫೋರ್ತ್ ಓಕೆ ಚೆನ್ನಾಗಿ ಹಾಡ್ದೆ ಪುಟ್ಟ ವಾಯ್ಸ್ ಚೆನ್ನಾಗಿದೆ ಥ್ಯಾಂಕ್ ಯು ಮ್ಯಾಮ್ ಇಷ್ಟು ದೊಡ್ಡ ಹಾಡು ಇಷ್ಟು ಸಾಹಿತ್ಯ ನೆನ್ಪಿಟ್ಕೊಂಡು ಹಾಡದೇ ದೊಡ್ಡದು ಬಟ್ ಏನು ಗೊತ್ತಾ ಆ ಹಾಡಿಗೆ ಸ್ವಲ್ಪ ಎಕ್ಸ್ಪ್ರೆಷನ್ ಇರಬೇಕು ಸುಮ್ಮನೆ ಕಲ್ತುಬಿಟ್ಟು ಸ್ಟ್ರೈಟಾಗಿ ನಿಂತ್ಕೊಂಡು ಸುಮ್ಮನೆ ಒಪ್ಪಿಸಿದ್ದು ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ನೋಡ್ತೀನಿ ಆಯಿತಾ ತುಂಬ ಚೆನ್ನಾಗಿದೆ ವಾಯ್ಸ್ ಚೆನ್ನಾಗಿದೆ ತಾಳ ಶ್ರುತಿ ಎಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕು ಓಕೆ ಆ ಹಾಡು ಹೆಂಗಿದೆ ಜಾಸ್ತಿ 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 ಕೇಳಬೇಕು ಹಾಡನ್ನ ಓಕೆನಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಮಹಾಲಕ್ಷ್ಮಿ ಮ್ಯಾಮ್ ಧೃತಿ ಯಾಕೆ ಬೇಜಾರಲ್ಲಿದೆಯಾ ಹಾಗೆ ಕೋಪದಲ್ಲಿ ಹಾಡ್ದಂಗಿತ್ತು ಖುಷಿಯಾಗಿ ತಗೋಬೇಕಲ್ವಾ ಹಾಡು ಚೆನ್ನಾಗಿತ್ತು ವಾಯ್ಸ್ ಚೆನ್ನಾಗಿದೆ ಹ್ಯಾಪಿಯಾಗಿ ಹಾಡು ಆಯಿತಾ ಓಕೆಪ್ಪ ಆಲ್ ದ ಬೆಸ್ಟ್
ಥ್ಯಾಂಕ್ ಯು ಮ್ಯಾಮ್. ನಿನಗೆ ಭಯ ಆದರೆ ಅವಳ ಹತ್ರ ದೋಸೆ ಇಸ್ಕೋ, ಒಂದಲ್ಲ ಅಂತ ಹತ್ತು ಕೊಡ್ತಾಳೆ. ಹತ್ತು ದೋಸೆ ತಿನ್ಬಿಟ್ಟು ಜಾಸ್ತಿ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಆಡಬೇಕು, ಓಕೆನಾ? ನೆಕ್ಸ್ಟ್ ಟೈಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಮೇಲೆ ಕರೆಯೋಣ. ಯಶ್ವಂತ್, ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ಚಾಮುಂಡೇಶ್ವರಿಯೇ ನಮಃ. ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ, ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ, ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನಮ್ಮಮ್ಮ, ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ, ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನಮ್ಮಮ್ಮ. ಏಳು ಕೋಟಿಯ ದೈವ ತಾಯಿ ನಾಡಿನ ದೈವ, ಆದಿಶಕ್ತಿಯ ರೂಪ ನಮ್ಮ ಬಾಳಿಗೆ ದೀಪ, ನಮ್ಮ ಹರಸು ತಾಯ ಸರ್ವ ಮಂಗಳೇ, ನಿನ್ನ ಕರುಣೆ ಬಾಳ ಬೆಳ್ಳ ತಿಂಗಳೇ. ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ, ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನಮ್ಮಮ್ಮ. ಜಗವೇ ಕ್ಷಣಿಕವೂ, ನೀನು ಒಲಿದರೆ ಧರೆಯೇ ಸ್ವರ್ಗವೂ,
ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನಮ್ಮಮ್ಮ ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನಮ್ಮಮ್ಮ ಓಕೆ ಯಶ್ವಂತ್ ಹೇಗಾಡ್ದೆ ಹೇಗನ್ಸ್ತು ಚೆನ್ನಾಗಾಡ್ದೆ ಅನ್ಸ್ತು ನೀನು ಸ್ಪೋರ್ಟ್ಸ್ ಬೇರೆ ಇದೆಯಾ ಸ್ಪೋರ್ಟ್ಸ್ ಬೇರೆ ಇದೆಯಾ ನೀನು ಯಾವ ಸ್ಪೋರ್ಟ್ಸು ರನ್ನಿಂಗ್ ರೇಸ್ ರನ್ನಿಂಗ್ ರೇಸ್ ಹಾಗಾದ್ರೆ ಇವರೆಲ್ಲರಿಗಿಂತ ನೀನೇ ಫಾಸ್ಟಾಗಿ ಓಡ್ತೀಯ ಅಂತಾಯ್ತು ನಿಜ 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 ಓಡ್ತೀಯಾ ಈಗ ಓಡ್ಬೇಡ ಮ್ಯಾಮ್ ಏನು ಹೇಳ್ತಾರೆ ಅಂತ ಫಸ್ಟ್ ಕೇಳಲ್ಲ ಮಹಾಲಕ್ಷ್ಮಿ ಮ್ಯಾಮ್ ಹಾಯ್ ಯಶ್ವಂತ್ ಹಾಯ್ ಮ್ಯಾಮ್ ರನ್ನಿಂಗ್ ಮಾತ್ರನಾ ಇನ್ಯಾವುದು ಇಲ್ವಾ ಸ್ಪೋರ್ಟ್ಸು ಇದೆ ಇನ್ಯಾವುದು ಇಷ್ಟ ನಿನಗೆ ಲಾಂಗ್ ಜಂಪ್ ಹೈ ಜಂಪ್ ಹಾಂ ಸಂಗೀತ ಅಭ್ಯಾಸ ಮಾಡ್ತಾ ಇದೆಯಾ ಮಾಡ್ತಾ ಇದ್ದೀನಿ ಎಷ್ಟು ದಿನದಿಂದ ಮಾಡ್ತಾ ಇದೆಯಾ ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದಿಂದ ಮಾಡ್ತಾ ಇದೆಯಾ ಚೆನ್ನಾಗಿತ್ತು ವಾಯ್ಸ್ ಥ್ಯಾಂಕ್ ಯು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಆಯಿತು ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಯಶ್ವಂತ್ ವಾಯ್ಸ್ ತುಂಬ ಚೆನ್ನಾಗಿದೆ ಸ್ಟೈಲ್ ಆಫ್ ಸಿಂಗಿಂಗ್ ವಾಸ್ ಗುಡ್ ಆಯಿತಾ ಆದರೆ ಲಾಂಗ್ ಜಂಪ್ ಹೈ ಜಂಪ್ ರನ್ನಿಂಗ್ ರೇಸ್ ಎಲ್ಲದೂ ಇತ್ತು ಹಾಡಲ್ಲಿ ಹ್ಞೂ ಏನಾದರೂ ಅರ್ಥ ಆಯ್ತಾ ಏನು ತಪ್ಪಾಯಿತು ಅಂತ ಏನಾದರೂ ಅರ್ಥ ಆಯ್ತಾ ನಿನಗೆ ಏನು ಮಧ್ಯ ಅನ್ಸೋ ಸ್ವಲ್ಪ ಹೋಗ್ತಾಯಿತ್ತು ಹಾಂ ಸ್ವಲ್ಪ ಅಲ್ಲ ಪುಟ್ಟ ತುಂಬ ಹೋಯ್ತು ಹ್ಞೂ ಯಾಕಂದರೆ ನಿನ್ನ ಶ್ರುತಿ ಜಾಸ್ತಿ ಆಯ್ತು ನಿನಗೆ ಈ ಶ್ರುತಿ ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಅದಕ್ಕೆ ನೋಡು ಶ್ರುತಿ ಹಾಕ್ಕೊಂಡೆ ಡಿ ಇದೆ ಇದು ಹಾಂ ಚರಣ ಅದೆಲ್ಲ ನೀನು ಎಲ್ಲೆಲ್ಲೆಲ್ಲೆಲ್ಲೋ ಹಾಡ್ತಾ ಇದ್ದೆ ಅದು ಒಂದು ಶ್ರುತಿ ಕೆಳಗಡೆ ಅಲ್ಲ ತುಂಬ ವೇರಿಯೇಷನ್ಸ್ ಇತ್ತು ಅದೇ ನನಗೆ ಗೊತ್ತಾಯ್ತು ನಿಂಗೆ ಸೆಕೆಂಡ್ ಚರಣದಲ್ಲಿ ನಿಂಗೆ ಅರ್ಥ ಆಗ್ತಾ ಹೋಯ್ತಲ್ವಾ ಏನೋ ಆಗ್ತಾ ಇದೆ ಏನೋ ಆಗ್ತಿದೆ ಬಟ್ ನಿಂಗೆ ಏನು ಆಗ್ತಿದೆ ಹೆಂಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ನಿನಗೆ ಆಗಲೇ ಇಲ್ಲ ಪಾಪ ನೀನು ಟ್ರೈ ಮಾಡಿದೆ ನನಗೆ ಗೊತ್ತಾಯಿತು ಬಟ್ ಆಗಲಿಲ್ಲ ಏನಕ್ಕೆ ಅದು ಹೇಳು ನೀನು ಒಂದು ಕಡೆ ಶ್ರುತಿ ಎಲ್ಲೋ ಮಿಸ್ ಆಗಿಬಿಟ್ರೆ ಅದನ್ನು ಮತ್ತೆ ಮೇಕಪ್ ಮಾಡೋಕ್ಕೆ ಅಲ್ಲಿ ಸರಿ ಆಗಲ್ಲ ಅಲ್ವಾ ಸೊ ಅದು ಎಲ್ಲ ಕಡೆ ಕಡಿಮೆ ಹಾಕೊಂತ ಕಡಿಮೆ ಹಾಕೊಂತ ಹೋಗ್ಬಿಡ್ತು ಹೋಲ್ ಸಾಂಗ್ ಹಂಗೆ ಆಯಿತು ಪಲ್ಲವಿ ಮಾತ್ರ ಕರೆಕ್ಟಾಗಿ ಹಾಡ್ತಿದ್ದೆ ಮತ್ತೆ ಬಂದಾಗ ಮತ್ತೆ ಅದೇ ಫಾಲ್ಟ್ ಬಟ್ ಖುಷಿ ಆಯಿತು ಸ್ಟೈಲ್ ಇದೆಯಲ್ಲ ನಿನ್ನ ಸಿಂಗಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ ವಾಯ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಆದರೆ ನಿನಗೆ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಟೈಮ್ ಹಾಡನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗಲೂ ಹಾಂ ಓಕೆ ಆಗುತ್ತಾ ಇಲ್ವಾ ನೋಡಿಕೊಂಡು ಆಮೇಲೆ ಸ್ವಲ್ಪ ಕಡಿಮೆ ಶ್ರುತಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಆಗುತ್ತೆ ಹಾಂ ಅವಾಗೆಲ್ಲ ಈ ತಪ್ಪುಗಳಾಗಲ್ಲ ಓಕೆ ಓಕೆ ಹಾಂ ಯೋಚನೆ ಇರಬೇಕು ಈ ಮಾತು ನೆನಪಿರಬೇಕು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡ್ತೀಯ ಅಂತ ಅನ್ಕೋತೀನಿ ಯಾಕಂದರೆ ನಿಜವಾಗ್ಲೂ ಒಳ್ಳೆ ಪರ್ಫಾಮರ್ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಹ್ಞೂ ಅದೇ ಹೇಳಿದ್ನಲ್ಲ ಲಾಂಗ್ ಜಂಪ್ ಹೈ ಜಂಪ್ ರನ್ನಿಂಗ್ ಮೂರನ್ನು ಸೇರಿಸಿ ಮಿಕ್ಸ್ ಮಾಡಿ ಏನೇನೋ ಮಾಡ್ದಂಗೆ ಆಯ್ತು ಅಷ್ಟೆ ಹಾಂ ಓಕೆ ಪುಟ್ಟ ಜಾಗ್ರತೆ ನೆಕ್ಸ್ಟ್ ಟೈಮ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಶ್ರುತಿ ಅಂತ ಎಲ್ಲ ಹೇಳಿದ್ರಲ್ವಾ ನಿನಗೆ ಅರ್ಥ ಆಯ್ತಲ್ವಾ ಏನು ಶ್ರುತಿ ಅಂದ್ರೆ ಏನು ಅದೇ ಮ್ಯಾಮ್ ನನ್ನ ಫ್ರೆಂಡ್ ಲಾಸ್ಟ್ ಇಯರ್ ಅಲ್ಲಿ ಒಬ್ಳು ಫ್ರೆಂಡ್ ಇಲ್ಲ ಶ್ರುತಿ ಅಂತ ಅವಳು ಬಿಟ್ಟರೆ ಯಾವ ಶ್ರುತಿನೂ ನನಗೆ ಗೊತ್ತಿಲ್ಲ ಅಲ್ಲ ಅದನ್ನ ಎಷ್ಟು ಬಿಂದಾಸಾಗಿ ಏನು ಸ್ಟೈಲಾಗಿ ಹೇಳ್ತೀಯಲ್ಲ ಅಪ್ರಿಷಿಯೇಟ್ ಮಾಡ್ಬೇಕು ನಿನ್ನ ಆದರೆ ಇಲ್ಲಿಗೆ ಬರ್ತಾ ಇದೆಯಾ ಇನ್ಮೇಲೆ ನೀನು ಶ್ರುತಿ ಬಗ್ಗೆನೂ ತಿಳ್ಕೊಂಬರ್ಬೇಕು ಆ ಶ್ರುತಿ ಬಗ್ಗೆ ಅಲ್ಲ ಸಂಗೀತದಲ್ಲಿರೋ ಶ್ರುತಿ ತಾಳ ಲಯ ಅದ್ರ ಬಗ್ಗೆ ತಿಳ್ಕೊಂಬರ್ಬೇಕು ನೆಕ್ಸ್ಟ್ ಟೈಮ್ ಇದೇ ಕ್ವಶನ್ ಮತ್ತೆ ಕೇಳ್ತೀನಿ ನಿನ್ನ ಫ್ರೆಂಡ್ ಶ್ರುತಿ ಬಿಟ್ಟು ಸಂಗೀತದಲ್ಲಿ ಶ್ರುತಿ ಅಂದ್ರೆ ಏನು ಅಂತ ಹೇಳಬೇಕು ಹಾಂ ಓಕೆ ಮ್ಯಾಮ್ ಕೂಡ ಚಾಲೆಂಜ್ ಕೊಟ್ಟಿದ್ದಾರೆ ಕಣೋ ಅದಕ್ಕಾದ್ರೂ ನಾನು ಕಲ್ತ್ಕೊಂಡು ಬರ್ತೀನಿ ನೀನು ನಾನು ಕಲಿತೀಯಾ ತಾನೆ ಪ್ರಾಮಿಸ್ ತಾನೆ ಪ್ರಾಮಿಸ್ ಸರಿ ನೆಕ್ಸ್ಟ್ ಚೆನ್ನಾಗಿ ಮಾಡು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನಿದ್ದೆ ಮಾಡಿ ಸಾಕಾಗಿರುವಂತಹ ನಮ್ಮ ಚಕ್ರಿಕಾನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಣ ಚಕ್ರಿಕಾ ಕಮ್ ಆನ್ ದ ಸ್ಟೇಜ್ ಪ್ಲೀಸ್ ಚಾಮುಂಡಿಯೇ ಬಿಡದಿನ
ಮನಸ್ಸಿನ ಬಾಗಿಲನ್ನು ತೆರೆಯುತ್ತ ಭಕ್ತಿಯ ಬೆಳಕ ತುಂಬು ಎಂದು ನಿನ್ನ ಬೇಡುತ್ತ ಎಲ್ಲರ ಹೃದಯ ಮರೆಯದ ನೀರಲಸು ಕರುಣಿಸು ತಾಯಿ ಎಂದು ಪೂಜೆ ಮಾಡುವೆ ಒಲುಮೆ ಚಿಲುಮೆ ಚಿಮ್ಮಿಸಿ ಬಲವ ನೀಡಮ್ಮ ನಿತ್ಯ ನಿನ್ನ ನೆನೆಯುವೆ ದಾರಿ ತೋರಮ್ಮ ಜಗದಾಂಬೆ ತಾಯಿ ನಿನ್ನ ಬಿಡದೆ ನೆನೆಯುವೆನು ಮಂಗಳವಾರದ ಪೂಜೆ ನಿನಗಮ್ಮ ಶುಕ್ರವಾರದ ಸೇವೆ ನಿನಗಮ್ಮ ಗುಡಿಯಲ್ಲಿ ರತ್ನದ ಪೀಠದಲ್ಲಿ ಕುಳಿತ ತಾಯಿ ಚಾಮುಂಡಿ ದೈತ್ಯರ ಸಮ್ಮರಿಸಿ ಧರ್ಮವನ್ನೇ ಉಳಿಸಿ ಸಿಸ್ಟರ ಕಾಪಾಡಿ ದುಷ್ಟರ ಶಿಕ್ಷಿಸಿ ಮೈಸೂರ ಮಾತೆ ಸಿಂಧೂರ ದಾತೆ ತಾಯಿ ಚಾಮುಂಡಿ ಭಕ್ತರ ಬೇಡಿಕೆ ಈಡೇರಿಸುವ ತಾಯಿ ಚಾಮುಂಡಿ ಕರುಣೆ ತೋರಿಸಲು ಮಾತೆ ಚಾಮುಂಡಿ ಮಂಗಳವಾರದ ಪೂಜೆ ನಿನಗಮ್ಮ ಶುಕ್ರವಾರದ ಸೇವೆ ನಿನಗಮ್ಮ ಪ್ರೇಮದಿ ನೆನೆಯುತ್ತ ನಾ ವ್ರತವನ್ನು ಮಾಡುವೆ ನಿನ್ನ ನಾಮ ನೆನೆಯುತ್ತ ನಾ ಪೂಜೆ ಮಾಡುವೆ ಓ ಚಂಡಿಯೇ ಚಾಮುಂಡಿಯೇ ಬಿಡದೆ ನಿನ್ನ ದಿನವೂ ನೆನೆಯುವೆನು ಮಂಗಳವಾರದ ಪೂಜೆ ನಿನಗಮ್ಮ ಶುಕ್ರವಾರದ ಸೇವೆ ನಿನಗಮ್ಮ ಥ್ಯಾಂಕ್ ಯು ಚಂದ್ರಿಕಾ ಮಂಗಳವಾರ ಶುಕ್ರವಾರದ ಪೂಜೆಯನ್ನ ಮಾಡ್ದೆ ಬೇರೆ ದಿನ ಪೂಜೆನೆ ಮಾಡಲ್ವಾ ಮಾಡ್ತೀನಿ ಬೇರೆ ಯಾವ ದೇವ್ರಿಗೆ ಮಾಡ್ತೀಯ ನಮ್ಮ ದೇವ್ರಿಗೆ ನಿಮ್ಮ ದೇವ್ರು ಯಾವುದು ಚಿಂಚಿಂಗಿರಿ ದೇವ್ರಿಗೆ ಓ ಚಿಂಚಿಂಗಿರಿ ದೇವ್ರು ಆಯ್ತಾ ನಿನ್ನಿದ್ದೆ ಎಷ್ಟು ನಿದ್ದೆ ಮಾಡಿದೆ ಜಾಸ್ತಿ ನಿದ್ದೆ ಮಾಡ್ತಿ ಜಾಸ್ತಿ ನಿದ್ದೆ ಮಾಡಿದೆ ನಾನು ನೋಡಿದಾಗೆಲ್ಲ ನಿದ್ದೆನೆ ಮಾಡ್ತಿದ್ದಲ್ಲ ಅದಕ್ಕೆ ಕೇಳಿದೆ ಪ್ರಾಕ್ಟೀಸ್ ಮಾಡ್ದೆ ಇಲ್ಲ ಅವಾಗಲೂ ನಿದ್ದೆ ಮಾಡ್ತಾ ಇದ್ದ ಪ್ರಾಕ್ಟೀಸ್ ಮಾಡ್ಕೊಂತಾ ಇದ್ದೆ ಅಯ್ಯೋ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ನಿದ್ದೆ ಮಾಡ್ತಿದ್ಲು ಮ್ಯಾಮ್ ಆಯ್ತಾ ಸರಿ ರಶ್ಮಿ ಮ್ಯಾಮ್ನ ಕೇಳೋಣ ಹೇಗಾಡ್ದೆ ಅಂತ ಸರಿ ಮ್ಯಾಮ್ ಚಕ್ರಿಕಾ ಏನು ಹೇಳಮ್ಮ ಚಕ್ರಿಕಾ ನನ್ನೇ ಚಕ್ರ ಥರ ಸುತ್ತಿಸ್ಬಿಟ್ಟೆ ನೀನು ಹ್ಞೂ ಡ್ರೆಸ್ ತುಂಬ ಚೆನ್ನಾಗಿದೆ ನಿಂದು ಥ್ಯಾಂಕ್ ಯು ಮ್ಯಾಮ್ ಯು ಆರ್ ವೆಲ್ಕಮ್ ಹೆಂಗೆ ಹಾಡ್ದೆ ಪುಟ್ಟ ಹಾಡು ನಾನು ಚೆನ್ನಾಗಾದೆ ಹೌದಾ ಅಬ್ಬಾ ಅದಕ್ಕಿಂತ ನೀನು ಏನು ಹೇಳ್ದೋ ಅದಕ್ಕಿಂತ ಸೂಪರಾಗಿ ಹಾಡಿದೆ ಹ್ಞೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜಿನ ಏನದು ನಿನ್ನ ವಯಸ್ಸಲ್ಲಿ ನಾನು ಏನು ಮಾಡ್ತಿದ್ದೆ ಅಂತ ಹಂಗೆ ನೆನಪಿಲ್ಲ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹಾಡಿದೆ ಗೊತ್ತಾ ನೀನು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದೆ ಓ ಏನು ಅದರಲ್ಲಿ ತಪ್ಪು ಅನ್ನೋದು ಕಂಡುಹಿಡಿಯೋಕೆ ಎಲ್ಲೆಲ್ಲೆಲ್ಲೂ ಆ ಸಂಧಿ ಮೂಲೆಗೆ ಎಲ್ಲಿ ಹೋದರೂ ಒಂದು ತಪ್ಪುಗಳು ಇಲ್ಲ ಅಷ್ಟು ಚೆನ್ನಾಗಿ ಹಾಡಿದೆ ಸೂಪರಾಗಿ ಹಾಡಿದೆ ಮತ್ತು 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 ಹಿಂಗೆ ಹಾಡ್ತಿರ್ತೀಯಾ ಚಂದ 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 ಹಾಡು ಹಿಂಗೇನಾಗ ಹಾಡ್ಕೊಂಡು ನಿದ್ದೆ ಮಾಡ್ಬಿಟ್ಟ ಅವಳು ಸುಮ್ಮ ಸುಮ್ಮನೆ ಏನೇನೋ ಹೇಳ್ಕೊಡ್ತಾಳೆ ಕೆಟ್ಟಬುದ್ದು ಹೇಳ್ಕೊಡ್ತಾಳೆ ಅವಳು ನಿಂಗೆ ನಿದ್ರೆ ಬಂದಾಗೆಲ್ಲ ನಿದ್ರೆ ಮಾಡು ಹಾಗೆ ಬಂದ್ಬಿಟ್ಟಿಲ್ಲಿ ಫ್ರೆಶ್ ಆಗಿ ಹಿಂಗೆ ಹಾಡೇಳು ಹ್ಞೂ ಸರಿ ನಿಂಗೊಂದು ಪಪ್ಪಿ ಕೊಡ್ಲಾ ನಾನು ಬರ್ತೀಯ ಇಲ್ಲಿಗೆ ಥ್ಯಾಂಕ್ ಯು ಮ್ಯಾಮ್ ವೆಲ್ಕಮ್ ಪುಟ್ಟ ವೆಲ್ಕಮ್ ಆಲ್ ದಿ ಬೆಸ್ಟ್ ಆಯ್ತಾ ಮಹಾಲಕ್ಷ್ಮಿ ಮ್ಯಾಮ್ ಹಾಯ್ ಚಿಕ್ರಿಕಾ ಹಾಯ್ ಮ್ಯಾಮ್ ನಿನ್ನ ಹೆಸರೇ ಚೆನ್ನ ಅದರಂತೆ ನಿನ್ನ ಹಾಡು ಚೆನ್ನ ಇನ್ನೂ ಚೆನ್ನಾಗಿ ಹಾಡು ಆಯ್ತಾ ಚೆನ್ನಾಗಿತ್ತು ಓಕೆಪ್ಪ ಆಲ್ ದಿ ಬೆಸ್ಟ್ ಹೇಳ್ದೆ ಅಂತ ಜಾಸ್ತಿ ನಿದ್ದೆ ಮಾಡೋಕೆ ಹೋಗ್ಬೇಡ ಅಥವಾ ಮ್ಯಾಮ್ ಹೇಳಿದ್ರು ಅಂತ ಕಮ್ಮಿ ನಿದ್ದೆ ಮಾಡೋಕೆ ಹೋಗ್ಬೇಡ ದಯವಿಟ್ಟು ನೀಟಾಗಿ ನಿದ್ದೆ ಮಾಡಿ ಚೆನ್ನಾಗಿ ಹಾಡು ಆಯ್ತಾ ಆಲ್ ದಿ ಬೆಸ್ಟ್
ಸ್ಪರ್ಧಿನ ಸ್ಟೇಜ್ ಮೇಲೆ ಕರೆಯೋಣ. ರಚಿತಾ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಪ್ಲೀಸ್. ಬಾಳೆ ಬಾಗಿದವು ನಡಮುಡಿಯ ಮ್ಯಾಲೆ
ಹತ್ತು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ನಮ್ಮ ದೊರೆ ಎತ್ತು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ರಂಗೋಲಿ ಹಾಕಕ್ಕೆ ಬರುತ್ತಾ? ನನ್ನ ಹತ್ರ ಬಾ, ನಾನು ಹಾಕೋ, ನಾನು ಹೇಳ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಹಾಕ್ತೀನಿ ಅಂದರೆ, ಮ್ಯಾಮ್ ನಮ್ಮ ಮಮ್ಮಿ ಬೈತಾರೆ, ಮಾಟ ಮಂತ್ರ ಮಾಡೋರು ಹಾಕ್ತಲ್ಲ ಅದೇ ಥರ ಒಂದೇ ರಂಗೋಲಿ ದಿನ ಹಾಕ್ತೀಯಾ ಅಂತ. ಸದ್ಯ ನಿಂಗೆ ಒಂದಾದರೂ ಬರುತ್ತೆ. ನನಗೆ ನಾನೇ ವಾಸಿನ ಆಗಿದ್ರೆ ನನಗೆ ಹೋಲಿಸ್ಕೊಂಡ್ರೆ ಅಯ್ಯೋ ಮ್ಯಾಮ್ಗೂ ಬರಲ್ವಂತೆ. ನೆಕ್ಸ್ಟ್ ಟೈಮ್ ನೀನು ಕಲ್ತ್ಕೊಂಡು ಬಂದು ನಮ್ಮಿಬ್ಬರಿಗೂ ಹೇಳ್ಕೊಡು ಆಯಿತಾ? ಹೇಗೆ ಆಡಿದೆ ಸಾಂಗು? ಚೆನ್ನಾಗಾಡ್ದೆ. ಚೆನ್ನಾಗಾಡ್ದು ಮ್ಯಾಮ್ನ ಕೇಳೋಣ, ಎಷ್ಟು ಚೆನ್ನಾಗಾಡ್ದೆ ಅಂತ. ರಶ್ಮ ರಚಿತಾ, ಹೆಂಗ ಗೊತ್ತಾ, ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ನೋಡು. ನೀನು ಎಲ್ಲರನ್ನು ಕೇಳ್ಕೊಂಡು ಬಂದಿಯಲ್ಲ, ಅದೇ ದೊಡ್ಡವರಾಗಿದ್ರೆ ಕೇಳಿ ನೋಡೋಣ, ಇಲ್ಲ ಅದೇನೋ ಮಾಡಿದೆ ಹಾಗೆ ಹೀಗೆ. ಆದರೆ ಅವರಲ್ಲಿ ಆ ಕಾನ್ಫಿಡೆನ್ಸ್ ಇರೋದಕ್ಕೆ ಅವ್ರು ಚೆನ್ನಾಗಿ ಹಾಡೋದು. ನಿಜವಾಗ್ಲೂ ಅವ್ರಿಗೆ ಬೇರೆ ಲೋಕ ಅಷ್ಟು ಗೊತ್ತಿಲ್ಲ, ಏನ ಬಿಂಕ ಭಿನ್ನಾಣ ಗೊತ್ತಿಲ್ಲ, ಅದೇನು ಕಲ್ತ್ಕೊಂಬರ್ತಾರೋ ಅದು ಒಟ್ಟಲ್ಲಿ ಅವಳ್ದು ಅಬ್ಸರ್ವೇಷನ್. ನಾನು ಅದೇ ನೋಡ್ತಾ ಇದ್ದೆ, ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತಾ, ಹಿಂಗಿತ್ತು ಅವಳ ತಲೆ. ಫಸ್ಟ್ ನೋಡಿದ್ಲು ನನ್ನೇ ಹೋಲ್ ಹಾಡು ನನ್ನೇ ನೋಡ್ಕೊಂಡು ಹಾಡಿದ್ದಾಳೆ ಆಲೋಚನ ಪೂರ್ತಿ ಆಯಿತಾ. ಅಲ್ಲೆಲ್ಲ ಒಂದು ಮ್ಯೂಸಿಕ್ ಬರ್ತಾ ಇತ್ತು, ಆಗ ಯೋಚನೆ ಮಾಡ್ತಾ ಇಲ್ಲ, ಹಿಂಗೆ ಅದು ಬಂದ ತಕ್ಷಣ ಮಾಡ್ತಾ ಅಲರ್ಟ್. ವಾವ್, ಅದು ಬೇಕು, ಏನು ಮ್ಯೂಸಿಕ್ ಅದೇ. ಆಗಾಗ ಏನೇನು ಬೇಕು ಎಲ್ಲ ಕೊಟ್ಟರೆ ಆ ಹಾಡು ಸೂಪರಾಗಿ ಬರುತ್ತೆ. ಚೆನ್ನಾಗಿ ಹಾಡಿದೆ ರಚಿತಾ, ಹ್ಞೂ ತುಂಬ ಚೆನ್ನಾಗಿ ಹಾಡಿದೆ. ನೆಕ್ಸ್ಟ್ ಟೈಮ್ ಹಿಂಗೆ ಇನ್ನೂ ಚೆನ್ನಾಗಿ ಹಾಡಬೇಕು ಆಯಿತಾ? ಹಿಂಗೆ ನಗ್ನಗ್ತಾ ವಾಲಾಡ್ತಾ ಒಂದು ಸ್ವಲ್ಪ ರಂಗೋಲಿ ಬರುತ್ತಾ ನಿನಗೆ ಹಾಕೋಕೆ ಬರುತ್ತಾ? ಇಲ್ವಾ? ಸರಿ ಬಿಡು, ಪರವಾಗಿಲ್ಲ ಬಿಡು, ಈಗೇನು ನಡೆಯುತ್ತೆ. ಓಕೆ ಚಿನ್ನ, ಆಲ್ ದಿ ಬೆಸ್ಟ್. ಮಹಾಲಕ್ಷ್ಮಿ, ಹಾಯ್ ರಚಿತಾ. ಹಾಯ್ ಮ್ಯಾಮ್. ಚೆನ್ನಾಗಿ ಆಡಿದೆ ಬಿಟ್ಟ, ವಾಯ್ಸ್ ಚೆನ್ನಾಗಿತ್ತು, ಅದು ಕಾನ್ಫಿಡೆಂಟಾಗಿ ಆಡ್ದಿಯಲ್ಲ, ಮುಂದೆ ಇದರಲ್ಲಿ ಎಲ್ಲೂ ಏನೂ ಆಗಿಲ್ಲ ಅನ್ನೋ ರೀತಿ ಇಲ್ಲ, ತುಂಬ ಆತ್ಮವಿಶ್ವಾಸದಿಂದ ಆಡಿದೆ. ಹಾಗೆ ಹಾಡು, ಮುಂದೇನು ಚೆನ್ನಾಗಿ ಹಾಡು. ಆಲ್ ದಿ ಬೆಸ್ಟ್ ಬಿಟ. ಥ್ಯಾಂಕ್ ಯು. ತಿಂಗಾಳು ಮುಳುಗಿದ ವಾಲಾಡ್ತಾ ಇಲ್ಲ ಸ್ಲೈಟ್, ಅದು ವಾಲಾಡ್ತಿದ್ಯಲ್ಲ ಅದು ಒಂಥರ ನಂಗೆ ಸಖತ್ ಖುಷಿ ಆಯ್ತದು. ಆ ಲಂಗನು ಆ ಕ್ಯೂಟ್ ಕ್ಯೂಟಾಗಿ ಆ ಲಂಗ ಬ್ಲೌಸು ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಓಕೆ ಮ್ಯಾಮು, ನಿನ್ನ ಸಾಂಗ್ಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ನೀನು ಕಲ್ತಿದ್ಯಾ, ಇನ್ನೂ ಚೆನ್ನಾಗಿ ಕಲಿಬೇಕು, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಆಡೋಯ್ತಾ?
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಒನ್ ಅವರ್ ಹೇಗೆ ಕಳೀತು ಅಂತ ಗೊತ್ತೇ ಆಗ್ತಾ ಇಲ್ಲ. ಮಕ್ಕಳುಗಳು ಹಾಡೋದ್ರಲ್ಲಿ ತುಂಬ ಮುಳುಗೋಗಿದ್ವಿ. ಎಷ್ಟು ಚೆನ್ನಾಗಿ ಹಾಡಿದ್ರಲ್ವಾ. 10 ಜನ ಮಕ್ಕಳು ಈಗಾಗಲೇ ಆಡಿದ್ದಾರೆ, ಮುಂದಿನ 10 ಜನ ಮಕ್ಕಳು ನಾಳೆ ಹಾಡ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಹೋಗೋಕ್ಕೆ ಮುಂಚೆ ಮೊದಲು ಜಡ್ಜಸ್ಗೆ ಧನ್ಯವಾದಗಳು ಹೇಳೋಣ. ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಆದಂತಹ ನಮ್ಮ ರಶ್ಮಿ ಮ್ಯಾಮ್ಗೆ ಧನ್ಯವಾದಗಳು. ಅತಿಥಿ ತೀರ್ಪುಗಾರರಾಗಿ ಬಂದಿರುವಂತಹ ಮಹಾಲಕ್ಷ್ಮಿ ಮ್ಯಾಮ್ಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಪುಟಾಣಿ ಮಕ್ಕಳಿಗೂ ಕೂಡ ಧನ್ಯವಾದಗಳು. ಓಕೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ 10 ಪುಟಾಣಿ ಕೋಗಿಲೆಗಳ ಸ್ವರ ಧ್ವನಿಯನ್ನ ಕೇಳೋಣ. ನಾಳೆ ಅವ್ರ ಜೊತೆ ನಾನು ಇನ್ನಷ್ಟು ಎಂಜಾಯ್ಮೆಂಟ್ ತರಲೇ ಸ್ವಲ್ಪ ಮಾತುಕತೆಗಳನ್ನ ಆಡೋದು ಇನ್ನೂ ಮಿಕ್ಕಿದೆ. ಸೊ ನಾಳೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಬೈ ಬೈ, ಟೇಕ್ ಕೇರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನಿಲೈಟ್ ಎಲೆಕ್ಟ್ರಾನಿಕ್ ಶೋರೂಮ್ ಮಂಡ್ಯ, ಪ್ರಯಾಗ್ ಮೋಟಾರ್ಸ್, ಮಾರುತಿ ಸುಜುಕಿ ಮಾಂಡವಿ ಮೋಟಾರ್ಸ್ ಮಂಡ್ಯ, ಕೆನರಾ ಬ್ಯಾಂಕ್, ಎಫ್ಎಂ ಪಾರ್ಟ್ನರ್ 92.7 ಬಿಗ್ ಎಫ್ಎಂ. ಯುನಿಲೈಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ಅಡಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೈಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯುನಿಲೈಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಇಡಿ ಟಿವಿಗಳು ಲಭ್ಯವಿದೆ. ಎಲ್ಇಡಿ ಟಿವಿಗಳು 7,999 ಪ್ರಾರಂಭ, ರೆಫ್ರಿಜರೇಟರ್ 11,990 ಪ್ರಾರಂಭ, ವಾಷಿಂಗ್ ಮಿಷಿನ್ 11,999 ಪ್ರಾರಂಭ, ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯುನಿಲೈಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ 100 ಅಡಿ ರಸ್ತೆ, ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360. ಕತ್ತಲಲ್ಲಿ ಕಾಂತಿ ಕಿರಣ ತರ ನಿನ್ನ ದಾರಿ ಸಾಗಲಿ, ನಿನ್ನ ನೋಟ ಬಲಿಷ್ಠ, ಧೈರ್ಯ ನಿನ್ನ ಸ್ನೇಹಿತ ಜೊತೆಗೆ ಇರಲಿ, ನಿನ್ನ ಶಕ್ತಿ ಬಲಿಷ್ಠ, ಸಂಕಲ್ಪ ಸಾಧನೆ ಆಗಲಿ, ನಿನ್ನ ಮನಸ್ಸು ಬಲಿಷ್ಠ, ಆತ್ಮವಿಶ್ವಾಸ ಆಯುಧ ಆಗಲಿ, ನಿನ್ನ ಕನಸು ಬಲಿಷ್ಠ. ದೇಶವನ್ನ ಬಲಿಷ್ಠಪಡಿಸೋ ಜವಾಬ್ದಾರಿ ನಿನ್ನದಾಗಲಿ. ಹೊಸ ಟಿವಿಎಸ್ ರೇಡಿಯೋ, ಬಲಿಷ್ಠವಾಗಿ ಜೀವಿಸು, ಬಲಿಷ್ಠವಾಗಿ ನಡೆಸು. ಲೋಕೇಶ್ ಮೆಮೊಂಟೋಸ್, ನಿಮ್ಮ ಯಾವುದೇ ಸಮಾರಂಭ ಹಾಗೂ ಕಾರ್ಯಕ್ರಮಗಳಲ್ಲಿ ಗಣ್ಯರ ಸನ್ಮಾನಕ್ಕಾಗಿ ಉತ್ತಮ ಗುಣಮಟ್ಟದ ನೆನಪಿನ ಕಾಣಿಕೆಗಳು, ಬಹುಮಾನಗಳು, ಬ್ಯಾಡ್ಜ್, ಮಣಿಹಾರ, ಶಾಲು, ಪೇಟಗಳು, ಅಷ್ಟೇ ಅಲ್ಲದೆ ಕನ್ನಡ ಟವಲ್ಗಳು ದೊರೆಯುತ್ತದೆ. ಸನ್ಮಾನಿತರ ಮನದಲ್ಲಿ ನೀವು ನೀಡುವ ನೆನಪಿನ ಕಾಣಿಕೆಗಳು ಅಚ್ಚಳಿಯದೆ ಉಳಿಯಲು ಒಮ್ಮೆ ಭೇಟಿ ನೀಡಿ ಲೋಕೇಶ್ ಮೆಮೊಂಟೋಸ್, ಶ್ರೀ ಬಸವೇಶ್ವರ ದೇವಸ್ಥಾನ ಸರ್ಕಲ್, ಕಿರುಗಾವಲು ರಸ್ತೆ, ಹೊಸಹಳ್ಳಿ, ಮಂಡ್ಯ. ಮೊಬೈಲ್ ಸಂಖ್ಯೆ 9686169673 ಹಾಗೂ 9985804570. ಮದುವೆಯಂತಹ ಶುಭ ಸಮಾರಂಭ, ರಾಜಕೀಯ ಸಭೆ, ಜನ್ಮ ದಿನಾಚರಣೆ, ನಾಡಹಬ್ಬ ಹಾಗೂ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸುಂದರವಾದ ವೇದಿಕೆಗಾಗಿ ಯೋಜಿಸುತ್ತಿದ್ದೀರಾ? ಹಾಗಾದರೆ ಈಗಲೇ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಡೆಕೋರೇಟರ್ಸ್. ನಿಮ್ಮ ಎಲ್ಲ ಬಗೆಯ ಇವೆಂಟ್ಗಳಿಗೆ ಅತ್ಯಾಕರ್ಷಕವಾದ ವೇದಿಕೆಯನ್ನ ಸಜ್ಜುಗೊಳಿಸಿ ಕಾರ್ಯಕ್ರಮದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮೆರವಣಿಗೆಗೆ ಬೇಕಾದ ಎಲ್ಲ ಉಪಕರಣಗಳು ನಮ್ಮಲ್ಲಿ ದೊರೆಯುತ್ತದೆ.
ಶ್ರೀ ರಾಘವೇಂದ್ರ ಡೆಕೋರೇಟರ್ಸ್ ಗಾಂಧಿನಗರ 6ನೇ ಕ್ರಾಸ್ ಮಂಡ್ಯ ಹಾಗೂ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಪಕ್ಕ ಪೇಟೆ ಬೀದಿ ಮಂಡ್ಯ. ದೂರವಾಣಿ ಸಂಖ್ಯೆ 9611-360-1411 ಮತ್ತು 9444-804-608.